ಏನೋ ರಿಪೇರಿ ಮಾಡಿಸ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧೇಯಮಾಂನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯಸ್ಯ ಪ್ರಚಂಡ ತಪಸಾ ಶ್ರುತಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮದ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದಮಾತನೋತು. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲತ್ ಪುನಃ. ವಸ್ತುನೋ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧಲೀಲಯ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓ. ವಿಷ್ಣುತೀರ್ಥರಿಂದ ರಚಿತವಾದ ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ರೂಪವಾದ ಈ ಭಾಗವತ ಸಾರೋದ್ಧಾರ ಅನ್ನತಕ್ಕಂತಹ ಗ್ರಂಥವನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ನಾಲ್ಕನೇ ಪ್ರಕರಣ, ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಸಮಸ್ತ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅನೇಕ ಸ್ಕಂದಗಳಲ್ಲಿ, 12 ಸ್ಕಂದಗಳಲ್ಲಿ ಇದನ್ನೆಲ್ಲ ಬೇರೆ ಬೇರೆ ಸ್ಕಂದಗಳಲ್ಲಿ ವಿಸ್ತಾರವಾಗಿ ಏನು ವೇದವ್ಯಾಸದೇವರು ನಿರೂಪಣೆ ಮಾಡಿದ್ದಾರೆ ಅದರಲ್ಲಿ ಆರಿಸಿಕೊಂಡು ಏಕತ್ರ ಅದನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ ಗುರುಗಳು. ನಮಗೆ ಸುಲಭವಾಗಿ ಸಿಕ್ಕಿಬಿಡುತ್ತೆ ಆ ವಿಷಯಗಳೆಲ್ಲ. ಅಷ್ಟೂ ಸ್ಕಂದವನ್ನು ಹುಡುಕಬೇಕಾಗಿತ್ತು ನಾವು ವಸ್ತುತಸ್ತು. ಈ ವಿಷಯ ಎಲ್ಲೆಲ್ಲಿ ಬಂದಿದೆ ಭಾಗವತದಲ್ಲಿ ಅಂತ. ಆದರೆ ಮಹೋಪಕಾರವನ್ನು ಮಾಡಿರ್ತಕ್ಕಂತಹ ವಿಷ್ಣುತೀರ್ಥರು ಆಯಾ ಸ್ಕಂದಗಳಲ್ಲಿರ್ತಕ್ಕಂತಹ ಸಮಾನ ವಿಷಯಗಳನ್ನು ತೆಗೆದು ಏಕತ್ರ ಅದನ್ನು ಕ್ರೋಢೀಕರಿಸ್ತಕ್ಕಂಥವರಾಗಿ ಅದನ್ನು ಸಿದ್ಧ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದು ದೊಡ್ಡ ಉಪಕಾರ ಗುರುಗಳದು. ಇನ್ನೂ ಅನೇಕ ವಿಷಯಗಳನ್ನು ಇದರಲ್ಲಿ ನಿರೂಪಣೆ ಮಾಡುತ್ತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುದ್ಯತೆತ್ರ ಕೃತಿಭಿಃ
ಶುಶ್ರೂಷು ಬಿಸ್ತಕ್ಷಣಾತ್. ಭಾಗವತಕ್ಕೆ ವಿಷಯ ಏನು, ಅಧಿಕಾರಿಗಳು ಯಾರು, ಭಾಗವತವನ್ನು ಕೇಳೋದರಿಂದ ಪ್ರಯೋಜನ ಏನು, ಈ ಮೂರಿಕ್ಕೂ ಕೂಡ ಗ್ರಂಥದಿಂದ ಏನು ಸಂಬಂಧ ಇದೆ, ಇವುಗಳಿಗೆ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಒಂದು ಗ್ರಂಥ ಆರಂಭ ಆಗಬೇಕಾದರೆ ಈ ಎರಡು ಅಗತ್ಯವಾದ ವಿಶೇಷಣಗಳು ಇರಲೇಬೇಕು ಸಂಗತಿಗಳಲ್ಲಿ. ಒಂದು ಮಂಗಳಾಚರಣೆ, ಮಂಗಳಾಚರಣೆ ಇಲ್ಲದೇ ಇರತಕ್ಕಂತಹ ಗ್ರಂಥವನ್ನು ಆರಂಭ ಮಾಡಬಾರದು, ಅನಾರಂಭಣೀಯ ಅದು. ಓಂ ಜನ್ಮಾದ್ಯಸ್ಸಯತೋನ್ವಯಾತ್ ಅಂತ ಹೇಳಿ ಮೊದಲನೇ ಶ್ಲೋಕದಲ್ಲಿ ವೇದವ್ಯಾಸದೇವರು ಮಂಗಳಾಚರಣೆಯನ್ನು ಮಾಡಿ ಶ್ರೀಮದ್ಭಾಗವತಕ್ಕೆ ಮಂಗಳಾಚರಣೆ ಇರೋದರಿಂದ ಇದು ಉಪಾದೇಯ, ಇದು ಸ್ವೀಕಾರಕ್ಕೆ ಅರ್ಹವಾಗಿದೆ ಜ್ಞಾನಿಗಳಿಂದ ಅಂತ ಹೇಳಿ ಅದನ್ನು ತೋರಿಸಿದ್ರು. ಈ ಎರಡನೇ ಶ್ಲೋಕ ಯಾಕೆ ಹೊರಡಬೇಕಾಗಿತ್ತು ಅಂತ ಕೆಲವರೆಲ್ಲ ಆಪಾದನೆ ಮಾಡಿದ್ರು. ಮಂಗಳಾಚರಣೆ ಮಾಡಿದಾರೋ ಇಲ್ವೋ ನಿಮ್ಮ ಗುರುಗಳು? ಮಂಗಳಾಚರಣೆ ಇದ್ದ ಮೇಲೆ ಉಪಾದೇಯ ಆಗೋಯಿತು, ಅದು ಸ್ವೀಕಾರಕ್ಕೆ ಅರ್ಹ ಆಯಿತು, ಅದು ಓದ್ಬೋದು, ನೇರವಾಗಿ ಭಾಗವತದ ಕತೆ ಹೇಳ್ಕೊಂಡು ಹೊರಟೋಗ್ಬೋದಾಗಿತ್ತು, ಈ ಎರಡನೇ ಶ್ಲೋಕ ಯಾಕೆ ಬಂತು ಅಂತ ಕೆಲವರು ಆಕ್ಷೇಪ ಮಾಡಿದಾಗ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಪ್ಪ, ಒಂದು ಗ್ರಂಥ ಪ್ರಾರಂಭ ಆಗಬೇಕಾದರೆ ಮಂಗಳಾಚರಣೆ ಅನ್ನೋದು ಹೇಗೆ ಮುಖ್ಯನೋ, ಅನುಬಂಧ ಚತುಷ್ಟಯ ಅನ್ನೋದು ಅಷ್ಟೇ ಮುಖ್ಯ. ಅನುಬಂಧ ಚತುಷ್ಟಯ ಇಲ್ಲದೇ ಇದ್ದರೆ ಗ್ರಂಥ ಉಪಾದೇಯ ಆಗೋದಿಲ್ಲ, ಸ್ವೀಕಾರಕ್ಕೆ ಅರ್ಹ ಆಗೋದಿಲ್ಲ. ಇದಕ್ಕೆ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಚತುಷ್ಟಯ ಅಂದರೆ ನಾಲ್ಕು, ಈ ನಾಲ್ಕು ಇರಬೇಕು ಆ ಗ್ರಂಥದಲ್ಲಿ. ಏನು, ಈ ಗ್ರಂಥಕ್ಕೆ ಅಧಿಕಾರಿ ಯಾರು ಅಂತ ತಿಳಿಸಿರಬೇಕು, ಈ ಗ್ರಂಥಕ್ಕೆ ವಿಷಯ ಏನು ಅಂತ ತಿಳಿಸಿರಬೇಕು, ಈ ಗ್ರಂಥವನ್ನು ಓದೋದರಿಂದ ಪ್ರಯೋಜನ ಏನು ಅಂತ ತಿಳಿಸಿರಬೇಕು, ಯಾವ ರೀತಿ ಸಂಬಂಧ ಇದೆ ಈ ಗ್ರಂಥದಿಂದ ಅಧಿಕಾರಿಗೆ, ವಿಷಯಕ್ಕೆ, ಪ್ರಯೋಜನಕ್ಕೆ, ಗ್ರಂಥಕ್ಕೆ ಮತ್ತು ಪರಸ್ಪರ ಸಂಬಂಧ ಏನು ಅಂತ ಹೇಳಬೇಕು. ಅಲ್ಲಿಗೆ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ರೂಪ ಅಧಿಕಾರ ಅನುಬಂಧ ಚತುಷ್ಟಯ ಇದ್ದ ಗ್ರಂಥ ಅದು ಉಪಾದೇಯ ಅಂತ ಅನ್ನಿಸ್ಕೊಮತ್ತೆ. ಈಗೊಂದು ವೇಳೆ ಈ ಎರಡನೇ ಶ್ಲೋಕ ಇಲ್ಲ ಅಂತ ಇಟ್ಕೊಳ್ರಿ, ಅವರ ಪ್ರಕಾರ ಎರಡನೇ ಶ್ಲೋಕ ಇರಲಿಲ್ಲ, ಅವಾಗೇನಾಗೋದು, ಅನುಬಂಧ ಚತುಷ್ಟಯ ಇರ್ತಾ ಇರಲಿಲ್ಲ ಈ ಭಾಗವತಕ್ಕೆ. ಅನುಬಂಧ ಚತುಷ್ಟಯ ಇಲ್ಲದೇ ಇದ್ದರೆ ಇದು ಉಪಾದೇಯ ಅಲ್ಲ ಅಂತ ಆಗೋಬಿಡೋದು. ಅದಕ್ಕೆ ವೇದವ್ಯಾಸದೇವರು ಮೊದಲನೇ ಶ್ಲೋಕದಲ್ಲಿ ಮಂಗಳಾಚರಣೆಯನ್ನು ಮಾಡಿ ಎರಡನೇ ಶ್ಲೋಕದಲ್ಲಿ ಈ ಅನುಬಂಧ ಚತುಷ್ಟಯ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಭಾಗವತಕ್ಕೆ ವಿಷಯ ಏನು, ಭಾಗವತಕ್ಕೆ ಓದೋ ಅಧಿಕಾರಿಗಳು ಯಾರು, ಭಾಗವತ ಓದೋದ್ರಿಂದ ಪ್ರಯೋಜನ ಏನು, ಈ ನಾಲ್ಕಕ್ಕೂ ಸಂಬಂಧ ಏನಿದೆ ಪರಸ್ಪರ ಮತ್ತು ಗ್ರಂಥದಿಂದ, ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಧರ್ಮ ಪ್ರೋಜ್ಜಿತ ಕೈತ ಓತ್ರ ಪರಮೋ ನಿರ್ಮತ್ಸರಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಈ ಭಾಗವತದಲ್ಲಿ ಏನು ಹೇಳಿದೆ ಅಂತ ಮೊದಲು ಧರ್ಮ ನೋಡಿ, ಈ ಭಾಗವತದಲ್ಲಿ ಧರ್ಮಗಳನ್ನು ಹೇಳಿದ್ದಾರೆ ವೇದವ್ಯಾಸದೇವರು. ಅಂದರೆ ಅವಶ್ಯವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಆಚರಿಸಬೇಕಾದ ಭಗವತ್ ಪ್ರೀತಿಕರವಾದ ಕರ್ತವ್ಯಗಳು. ಅನೇಕ ಧರ್ಮಗಳನ್ನು ನಿರೂಪಣೆ ಮಾಡ್ತಾರೆ, ಇದಕ್ಕೆಲ್ಲ ಭಾಗವತ ಧರ್ಮಗಳು ಅಂತ ಕರೀತಾರೆ. ಭಾಗವತದಲ್ಲಿ ಬರೀ ಕಥೆಗಳನ್ನು ಹೇಳಿಬಿಟ್ಟು ಯಾರೆ ಕೇಳಿಬಿಟ್ರೆ ಆಗೋಯಿತು, ನಮ್ಗೆ ಹೆಂಗೆ ಬೇಕೋ ಹಂಗಿರ್ಬೋದು ಅಂತ ಇಲ್ಲ. ಭಗವಂತನ ಅನುಗ್ರಹ ಆಗಬೇಕಾದರೆ ಭಗವಂತ ಹೇಳಿರೋ ಧರ್ಮಗಳನ್ನು ಪ್ರಾಮಾಣಿಕವಾಗಿ ಜೀವನದಲ್ಲಿ ಅಳವಡಿಸ್ಕೋಬೇಕು.
ನಮಗೆಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು. ನಮ್ಮಿಂದ ಈ ಧರ್ಮಗಳನ್ನು ಮಾಡಿಸುವಂತ ನಿರಂತರ ಭಗವಂತನಲ್ಲಿ ಪ್ರಾರ್ಥನೆ ಇರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಅನುಕೂಲತೆಗಳನ್ನು ಕೊಡುವಂತ ಅವನನ್ನು ಕೇಳಬೇಕು. ಇಂತಹ ಭಾಗವತ ಧರ್ಮಗಳನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಭಗವಂತನ ಮಂಗಳಕರವಾಗಿರ್ತಕ್ಕಂತಹ ಕಥಾದಿಗಳನ್ನು ಶ್ರವಣ ಮಾಡ್ತಾ ಇದ್ದಾಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಧರ್ಮ ಪ್ರೋಜ್ಜಿತ ಕೈತವ. ಆದರೆ ಆ ಭಾಗವತವನ್ನು ಅಂದರೆ ಆ ಧರ್ಮಗಳನ್ನು ಆಚರಣೆ ಮಾಡುವಾಗ ಅಪೇಕ್ಷೆ ಇರಬಾರದು. ಅಂದರೆ ಯಾವುದೋ ಒಂದು ಬಯಕೆಯಿಂದ ಕಾಮನಾಯದಿಂದ ಆಚರಣೆ ಮಾಡಬಾರದು. ನಿಷ್ಕಾಮನಾ ಕಾರ್ಯ, ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಮನಸ್ಸಿನಲ್ಲಿ ಇದು ಮಾಡಿದರೆ ಇದಾಗತ್ತೆ, ಇದು ಮಾಡಿದರೆ ಇದಾಗತ್ತೆ ಅಂತ ಇಟ್ಕೊಂಡು ಧರ್ಮವನ್ನು ಆಚರಿಸಬಾರ್ದು. ಈಗ ಧನುರ್ಮಾಸ, ಇದು ಭಗವಂತ ವಿಹಿತ ಮಾಡಿರ್ತಕ್ಕಂತಹ ಒಂದು ಮಾಸವಿಹಿತ ಧರ್ಮ. ಇದನ್ನು ಮಾಡಿದರೆ ಭಗವಂತ ಅನುಗ್ರಹ ಮಾಡ್ತಾನೆ, ಫಲ ಕೊಡ್ತಾನೆ, ಅದು ಬೇರೆ ವಿಷಯ. ಇದು ಮಾಡಿದರೆ ಏನಾಗತ್ತೆ, ಇದಾಗಲಿ ಅಂತ ಈ ಕರ್ಮ ಮಾಡಬಾರ್ದು. ಇದರಿಂದ ಸ್ವಾಮಿ ಪ್ರೀತನಾಗಲಿ, ಇಷ್ಟೇ ಉದ್ದೇಶ ಇರಬೇಕು. ಇದಕ್ಕೆ ನಿಷ್ಕಾಮನಾ ಕರ್ಮ, ನಿಷ್ಕಾಮ ಧರ್ಮ ಅಂತ ಕರೀತಾರೆ. ಇದು ಹೇಳಿದೆ ಭಾಗವತದಲ್ಲಿ. ಪ್ರೋಜ್ಜಿತ ಕೈತವ. ಕೈತವ ಅಂದರೆ ಕಪಟ. ಮೇಲ್ನೋಡಕ್ಕೆ ಇವನು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಾನೆ, ಭಗವಂತನನ್ನು ಹೊಗಳದಂಗೆ ಕಾಣ್ತಾ ಇರುತ್ತೆ. ಇವನಿಗೆ ಭಗವಂತನ ಗುಣಗಳು, ಭಗವಂತ ಏನು ಬೇಡ. ಇವನಿಗೆ ತನ್ನ ಕೆಲಸ ಆಗಬೇಕಾಗಿರುತ್ತೆ. ಯಾರೋ ಹೇಳುತ್ತಾರೆ, ನೀನು ಅಲ್ಲೋಗಿ ನಮಸ್ಕಾರ ಹಾಕು, ನಿನ್ನ ಕೆಲಸ ಆಗತ್ತೆ ಅಂತ. ತನ್ನ ಕೆಲಸ ಆಗಬೇಕು ಅಂತ ನಮಸ್ಕಾರ ಹಾಕ್ತಾ ಇದ್ದಾನೆ ಹೊರತು ಆ ವ್ಯಕ್ತಿ ಪ್ರೀತಿ ಆಗಲಿ, ಅವರ ಅನುಗ್ರಹ ಆಗಲಿ ಅಂತಲ್ಲ. ಅಂದರೆ ಮನಸ್ಸಿನಲ್ಲಿ ಬೇರೆ ಏನೋ ಕಾಮನೆಗಳನ್ನು ಇಟ್ಕೊಂಡು ಇವ್ರಿಗೆ ನಮಸ್ಕಾರ ಆಗ್ತಿರ್ತಾನೆ. ಎಷ್ಟು ದಿವಸ ಆದರೂ ಆಗಲೇ ಇಲ್ವಲ್ಲ, ಎಷ್ಟು ದಿವಸ ಆದರೂ ಆಗಲೇ ಇಲ್ವಲ್ಲ ಅಂತ. ಇದು ಕೈತವ, ಕಪಟ. ಮೇಲ್ನೋಡಕ್ಕೇನೋ ಭಕ್ತಿ, ಆದರೆ ಒಳಗಡೆನೇ ಕೊರಗಿರುತ್ತೆ, ಒಳಗಡೆನೇ ಅದು ಬರ್ತಾ ಬರ್ತಾ ದ್ವೇಷವಾಗಿ ಪರಿಣಾಮ ಹೊಂದೋ ಚಾನ್ಸಸ್ಸೂ ಇದೆ. ಇದಕ್ಕೆ ಕಪಟ ಭಕ್ತಿ, ಕಪಟ ಅಂತ ಕರೆದಿದ್ದಾರೆ ಭಾಗವತ. ಕೈತವ, ಕಿತವ ಅಂದರೆ ಕಪಟಿ. ಪ್ರೋಜ್ಜಿತ ಕೈತವ, ಹಿಂಗಿರಬಾರ್ದು. ಭಗವಂತ ಹೇಳಿದ್ದಾನೆ, ಅದು ಅವನ ಆಜ್ಞೆ, ನಾವು ಮಾಡಬೇಕು ಇಷ್ಟೇ. ಅದಕ್ಕೆ ಫಲಾಫಲಗಳನ್ನು ಸ್ವಾಮಿ ನಿಷ್ಕರ್ಷೆ ಮಾಡಿಕೊಡ್ತಾನೆ. ಧರ್ಮ ಪ್ರೋಜ್ಜಿತ ಕೈತವ. ಆಮೇಲೆ ಪರಮಃ, ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು ಅದು. ಅಂದರೆ ನಿಷ್ಕಾಮವಾಗಿ ಭಗವದರ್ಪಣ ಬುದ್ಧಿಯಿಂದ, ಶ್ರೀಹರಿ ಪ್ರೀತನಾಗಲಿ ಅಂತ ಬುದ್ಧಿಯಿಂದ ಮಾಡಬೇಕಾಗಿರ್ತಕ್ಕಂತಹ ಧರ್ಮಗಳನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಇದು ವಿಷಯ ಒಂದನೇದು. ಹಾಗಾದರೆ ಭಾಗವತಕ್ಕೆ ವಿಷಯ ಬರೀ ಧರ್ಮಗಳನ್ನು ಹೇಳಿದೆ, ಹಾಗಾದರೆ ಭಗವಂತನ ಮಹಿಮೆ ಹೇಳಿಲ್ವಾ ಅಂತ ಪ್ರಶ್ನೆ ಬಂದಾಗ, ವಸ್ತು ಅತ್ರ, ವಸ್ತು ಭಗವಂತನಿಗೆ ವಸ್ತು ಅಂತ ಕರೀತಾರೆ. ನಾ ಹಿಂದೆನೇ ಹೇಳಿದ್ದೆ, ಅಪ್ರತಿಹತವಾಗಿರೋದರಿಂದ ಭಗವಂತನಿಗೆ ವಸ್ತು ಅಂತ ಕರೀತಾರೆ. ಇನ್ನೊಂದು ಎದುರು ಶಕ್ತಿ ಇಲ್ಲ ಭಗವಂತನಿಗೆ. ನಿತ್ಯ ಅಪ್ರತಿಹತ ವಸ್ತು, ನಿತ್ಯ ಅಪ್ರತಿಹ ಆಗಿರೋದರಿಂದ ಭಗವಂತನಿಗೆ ಏನಂತ ಕರೀತಾರೆ, ವಸ್ತು. ನೋಡಿ, ಬೇರೆ ಎಲ್ಲ ವಸ್ತುಗಳಿಗೆ ಇನ್ನೊಂದು ಎದುರು ಶಕ್ತಿ ಇರುತ್ತೆ. ಯಾವುದೋ ಒಂದು ಪದಾರ್ಥ ಇರುತ್ತೆ, ಇದು ಇನ್ನೊಂದು ಭಾರೀ ಪದಾರ್ಥ ತೊಗೊಂಬಂದು ಇದ್ರ ಮೇಲೆ ಹಾಕಿದ್ರೆ ಇದು ಒಡೆದೋಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ಅಂದರೆ ವಿರುದ್ಧವಾಗಿ ಅದನ್ನು ನಾಶ ಮಾಡತಕ್ಕಂತಹ ಇನ್ನೊಂದು ವಸ್ತು ಜಗತ್ತಿನಲ್ಲಿ ಇರುತ್ತೆ. ಆದರೆ ಭಗವಂತನಿಗೆ ವಸ್ತು ಅಂತ ಯಾಕೆ ಕರೀತಾರೆ ಅಂದರೆ, ಎಂದೆಂದೂ ಹಾಳಾಗದೇ ಇರತಕ್ಕಂಥ, ನಾಶ ಆಗದೇ ಇರತಕ್ಕಂತಹ, ಒಂದೇ ಥರ ಇರತಕ್ಕಂತಹ ವಸ್ತು ಅದು ಭಗವಂತ. ಅದಕ್ಕೆ ಭಗವಂತನಿಗೆ ವಸ್ತು ಅಂತ ಕರೀತಾರೆ. ಶ್ರೀಮದಾಚಾರ್ಯರು ಸನ್ಯಾಸ ತಗೊಳ್ಳೋ ಸಂದರ್ಭದಲ್ಲಿ ಭಗವಂತನಿಂದ ಅಪ್ಪಣೆ ತಗೋಬೇಕು ಸನ್ಯಾಸಕ್ಕೆ,
ಸ್ವಾಮಿ ಹತ್ರ ಅಪ್ಪಣೆ ಕೇಳಬೇಕು, ಸ್ವಾಮಿ ನಾನು ಸನ್ಯಾಸ ತಗೋತಾ ಇದ್ದೀನಿ ಅಪ್ಪಣೆ ಕೊಡು ಅಂತ. ಭಗವದಾಜ್ಞಾ ಇಲ್ಲದೇನೆ ಅವರು ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ. ಆವಾಗ ಆಚಾರ್ಯರು ಏನು ಮಾಡಿದ್ರು, ತಾವು ಆಟ ಆಡ್ತಾ ಇರತಕ್ಕಂತಹ ಗೋಲಿ ಬುಗುರಿ ಚೆಂಡು ಇದಕ್ಕೆಲ್ಲ ನಮಸ್ಕಾರ ಮಾಡೋರಂತೆ. ಅಲ್ಲ, ಇದಕ್ಕೆಲ್ಲ ಯಾಕೆ ನಮಸ್ಕಾರ ಮಾಡ್ತಾ ಇದೆಯಾ ಅಂದರೆ, ಆಚಾರ್ಯ ಹೇಳೋರಂತೆ, ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಎಲ್ಲರೂ ಏನಂತ ತಿಳ್ಕೊಂಬಿಟ್ರು, ಈ ವಸ್ತು ಇವನಿಗೆ ಸೇರಿದ್ದು, ಗೋಲಿ ಇವನಿಗೆ ಸೇರಿದ್ದು, ಬುಗುರಿ ಇವನಿಗೆ ಸೇರಿದ್ದು, ಚೆಂಡು ಇವನಿಗೆ ಸೇರಿದ್ದು, ಅಥವಾ ಪದಾರ್ಥಗಳು ಗೋಡೆ ಕಿಡಕಿ ಬಾಗಿಲು, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ರೆ ಎಲ್ಲರೂ ಏನಂತ ತಿಳ್ಕೊಂಡ್ರು, ಈ ವಸ್ತುಗಳೆಲ್ಲ ಇವನಿಗೆ ಸೇರಿದ್ದು ಅನ್ನೋ ಅರ್ಥ ಮಾಡಿಕೊಂಡ್ರು. ಆದರೆ ಶ್ರೀಮದಾಚಾರ್ಯ ಹೇಳುತ್ತಾರೆ, ವಸ್ತು ಅಂದರೆ ಪರಮಾತ್ಮ, ನನ್ನ ವಸ್ತು ಅಂದರೆ ನನಗೆ ಅತ್ಯಂತ ಪ್ರೀತಿಕರನಾಗಿರ್ತಕ್ಕಂಥ ನಮ್ಮ ಸ್ವಾಮಿ ಇದರೊಳಗೆಲ್ಲ ಇದ್ದಾನೆ. ಅವರು ಎಲ್ಲ ಕಡೆ ಭಗವಂತನನ್ನು ನೋಡ್ತಕ್ಕಂತಹ ವ್ಯಾಪ್ತೋಪಾಸಕರಾದ್ದರಿಂದ ಅಲ್ಲೇ ನಮಸ್ಕಾರ ಮಾಡಿ ಅವರು ಅಪ್ಪಣೆ ತಗೊಂಡ್ಬಿಟ್ರಂತೆ ಅಂತ ಸುಮದ್ವೈಜಯ ಚತುರ್ಥ ಸ್ಕಂದದಲ್ಲಿದೆ. ಬ್ರುವನ್ ಸ್ವವಸ್ತು ಪ್ರಣತಿಂ ವ್ಯದಾಮಿತಿ ಗುರುಃ ಕಿಲನ್ವೇಷಣವನ್ ಜಗದ್ಗುರು ತದಾ ಜಗಾಮ ಅಖಿಲ ಲೋಕ ಶಿಕ್ಷಕ ಅಂತ ಶ್ಲೋಕ ಅದು. ಅದರಿಂದ ಭಗವಂತನಿಗೆ ಏನಂತ ಕರೀತಾರೆ, ವಸ್ತು. ಈಗ ಈ ವಸ್ತು ನಾಶ ಆಗ್ಬೋದು, ಅದರೊಳಗಿರೋ ವಸ್ತು ಶಬ್ದ ಭಗವಂತನಿಗೆ ನಾಶ ಇಲ್ಲ. ಈ ವಸ್ತು ಮುರಿದೋಗ್ಬೋದು, ಹಾಳಾಗ್ಬೋದು, ಹರಿದೋಗ್ಬೋದು, ಭಗವಂತ ಒಳಗಡೆ ಇರೋ ವಸ್ತು ಶಬ್ದ ವಾಚ್ಯನಾದ ಭಗವಂತನಿಗೆ ಇದ್ಯಾವ ದೋಷ ಇಲ್ಲ. ಅದಕ್ಕೆ ಭಗವಂತನಿಗೆ ವಸ್ತು ನಿತ್ಯ ಅಪ್ರತಿಹತವಾಗಿರುತ್ತದ್ರಿಂದ ಅಂತಹ ವಾಸ್ತವಂ ವಸ್ತು ಜ್ಞಾನಾನಂದ ಗುಣಪೂರ್ಣನಾಗಿರ್ತಕ್ಕಂತಹ ವಾಸ್ತವ ವಸ್ತು ಅದು. ಅಂದರೆ ಶಶ್ವದೇಕ ಪ್ರಕಾರಕವಾಗಿರ್ತಕ್ಕಂತಹ ಜ್ಞಾನಾನಂದ ಸ್ವರೂಪವಾಗಿರ್ತಕ್ಕಂತಹ ನಮ್ಮ ಸ್ವಾಮಿ ಅವನನ್ನು ವರ್ಣನೆ ಮಾಡಿದ್ದಾರೆ ಭಾಗವತದಲ್ಲಿ. ಹೀಗೆ ಹೇಳುವುದರ ಮೂಲಕ ಈ ಭಾಗವತದಲ್ಲಿ ಏನು ವಿಷಯ, ಸಬ್ಜೆಕ್ಟ್ ಏನು ಈ ಭಾಗವತಕ್ಕೆ ಅಂದಾಗ ಎರಡು ವಿಷಯವನ್ನು ಸೂಚಿಸ್ತು ಭಾಗವತ. ಏನು? ಮೊದಲನೇದು ನಿಷ್ಕಾಮ ಭಗವದರ್ಪಣ ಬುದ್ಧಿಯಿಂದ ಮಾಡಿದ ಧರ್ಮ, ಭಾಗವತ ಧರ್ಮ. ಎರಡನೆಯದು ಭಗವಂತ. ಅಲ್ಲ, ಭಗವಂತ ದೊಡ್ಡವನಲ್ವ ಧರ್ಮಕ್ಕಿಂತ, ಮೊದಲು ಅವನು ಹೇಳಬೇಕಾಗಿತ್ತಲ್ವಾ ಅಂತ ಕೆಲವು ಸಲ ಸಂಶಯ ಬರುತ್ತೆ. ಭಾಗವತ ಮೊದಲು ಧರ್ಮ ಹೇಳಿದೆ ಆಮೇಲೆ ಭಗವಂತ ಹೇಳಿದೆ ಅಂದ್ಬಿಟ್ರು, ಅಲ್ಲಿಗೆ ಧರ್ಮನೇ ಜಾಸ್ತಿ ಆಗೋಯಿತು ಮೊದಲು ಹೇಳಿರೋದ್ರಿಂದ, ಎರಡನೇ ಸಲ ಹೇಳಿರೋದ್ರಿಂದ ಭಗವಂತ ಕಡಿಮೆ ಆಗೋಯಿತು ಅಂತ ಕೆಲವರಿಗೆ ಆಕ್ಷೇಪ ಬಂದರೆ, ಭಗವಂತನಿಗೋಸ್ಕರನೇ ಧರ್ಮ ಇರೋದು. ಇವತ್ತು ಧರ್ಮಾಚರಣೆ ಮಾಡ್ತಾ ಇರೋದು ಭಗವಂತನಿಗೆ ಹೋಗಕ್ಕೆ, ಭಗವಂತನ ಹತ್ರ ಹೋಗೋದಕ್ಕೆ. ಭಗವಂತನೇ ಪ್ರಧಾನ, ಧರ್ಮ ಅಪ್ರಧಾನ. ಆದರೆ ಆ ಪ್ರಧಾನವಾಗಿರ್ತಕ್ಕಂತಹ ಭಗವಂತನ ಹತ್ರ ಹೋಗಬೇಕಾದ್ರೆ ಅಪ್ರಧಾನವಾದ ಧರ್ಮ ಬೇಕು. ಅದಕ್ಕೆ ಅದನ್ನು ಮೊದಲು ಹೇಳಿದ್ದಾರೆ ಭಾಗವತದಲ್ಲಿ. ಅದು ಪ್ರಧಾನ ಅನ್ನೋ ಉದ್ದೇಶದಿಂದ ಹೇಳಿಲ್ಲ. ಧರ್ಮ ಅಪ್ರಧಾನನೇ ಅಂದರೆ ಸೆಕೆಂಡರಿ ಅಂತ ಅರ್ಥ. ಅಪ್ರಧಾನ ಅಂದರೆ ಫಸ್ಟ್ ಯಾರು, ಪ್ರಯಾರಿಟಿ ಯಾರು, ಭಗವಂತನೇ. ಅದು ಸೆಕೆಂಡರಿ, ಅದು ಧರ್ಮ. ಸೆಕೆಂಡರಿ ಧರ್ಮವನ್ನು ಮೊದಲು ಯಾಕೆ ಹೇಳಿದ್ರು ಅಂತ ಆಕ್ಷೇಪ ಬಂತು ಅಲ್ಲಿ. ಧರ್ಮ ಪ್ರೋಜ್ಜಿತ ಕೈತವ, ಅಲ್ಲಿ ವಸ್ತು ಆಮೇಲೆ ಇರೋದು. ಇದು ಹೆಂಗೆ ಅಂದರೆ, ಈಗ ಮಾಡಿ ಮೇಲೆ ಹೋಗಬೇಕಾಗಿರುತ್ತೆ, ನಾವು ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಆದರೆ ನಾವು ಕಾಲಿಡೋದು ಫಸ್ಟ್ ಫ್ಲೋರಲ್ಲ, ಮೆಟ್ಲ ಮೇಲೆ. ನಮ್ಮ ಉದ್ದೇಶ ಮೆಟ್ಲ ಮೇಲೆ ಹೋಗೋದಲ್ಲ, ಫಸ್ಟ್ ಫ್ಲೋರ್ಗೆ ಹೋಗಬೇಕು. ನಮ್ಮ ಉದ್ದೇಶ ಮೇಲೆ ಹೋಗಬೇಕು, ಮೆಟ್ಲು ಹತ್ತಿ ಮಾಡಿ ಮೇಲೆ ಹೋಗಬೇಕು ಅಂತ ನಮ್ಮ ಉದ್ದೇಶ ಆಗಿದ್ದರೂ ಮಾಡಿ ಮೇಲೆ ಕಾಲಿಡೋಕ್ಕಾಗಲ್ಲ, ಮೆಟ್ಲ ಮೇಲೆ ಕಾಲಿಡಬೇಕು. ಯಾಕೆಂದರೆ ಮಾಡಿ ಮೇಲೆ ಹೋಗೋದಕ್ಕೆ ಮೆಟ್ಲು ಸಾಧನ. ಹಾಗೆ ಭಗವಂತ ಅವನು ಫಸ್ಟ್ ಫ್ಲೋರ್ ಇದ್ದಂಗೆ, ಅಲ್ಲಿಗೆ ಹೋಗಬೇಕು ನಾವೀಗ, ಭಗವಂತನ ಹತ್ರ ಹೋಗಬೇಕು. ಆದರೆ ಕಾಲಿಡಬೇಕು ಎಲ್ಲಿ, ಮೆಟ್ಲ ಮೇಲೆ ಇಡಬೇಕು, ಅದು ಧರ್ಮ.
ಯಾರು ಸ್ವಧರ್ಮನಿಷ್ಠರಾಗಿರ್ತಾರೆ ಇವರಿಗೆ ಭಗವಂತ ಜ್ಞಾನದ್ವಾರ ಅನುಗ್ರಹ ಮಾಡ್ತಾನೆ, ಜ್ಞಾನ ಕೊಟ್ಟು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಭಾಗವತದಲ್ಲಿ ಮೊದಲು ಧರ್ಮ ಹೇಳಿ ಆಮೇಲೆ ಭಗವಂತನ ವಿಷಯ ಹೇಳಿದೆ ಅಷ್ಟೇ ಹೊರತು ಭಗವಂತ ಅಪ್ರದಾನ ಮಾಡಬೇಡ್ರಿ, ಭಗವಂತ ಪ್ರಧಾನನೇ. ನೀವು ಯಾವ ರೂಟಲ್ಲಿ ಹೋಗಬೇಕು ಅನ್ನೋದನ್ನು ತೋರಿಸೋವಾಗ ಈಗ ದ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಾ, ಯಾವುದ್ರಲ್ಲಿ ಹೋಗ್ತೀರಾ? ರೈಲಲ್ಲಿ ಹೋಗ್ತೀರಾ, ಈಗ ಕಾಶಿಗೆ ಹೋಗಬೇಕು ಎಲ್ಲೋ ಪುಣ್ಯಸ್ಥಳಕ್ಕೆ ಹೋಗಬೇಕು, ರೈಲಲ್ಲಿ ಹೋಗ್ತೀರಾ ಅಂತ ಇಟ್ಕೊಳ್ರಿ. ಆದರೆ ನಿಮ್ಮ ಮನೆಯಿಂದನೇ ರೈಲಲ್ಲಿ ಕೂತ್ಕೊಬೇಕಾಗಲ್ಲ, ನಿಮ್ಮ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ಆಟೋ ರಿಕ್ಷಾದಲ್ಲೇ ಕೂತ್ಕೊಬೋದು. ಆಟೋ ರಿಕ್ಷಾದಲ್ಲಿ ಹೋಗ್ತಿರೋ ರೈಲಲ್ಲಿ ಹೋಗ್ತಿರೋ ಅಂದಾಗ ರೈಲಲ್ಲೇ ಹೋಗೋದು, ಆದರೆ ಮನೆಯಿಂದ ರೈಲಲ್ಲಿ ಹೋಗೋಕ್ಕಾಗಲ್ಲ. ರೈಲ್ವೆ ಸ್ಟೇಷನ್ ತಕ್ಕ ಹೋಗೋಕ್ಕೆ ಆಟೋ ಬೇಡವಾ? ಆದರೆ ಆಟೋಲಿ ಕಾಶಿಗೆ ಹೋಗಲ್ಲ, ಕಾಶಿಗೆ ಹೋಗೋದು ರೈಲಲ್ಲೇ. ಆದರೆ ಮನೆಯಿಂದ ಹೋಗುವಾಗ ರೈಲಲ್ಲಿ ಹೋಗಲ್ಲ. ನೋಡ್ರಿ, ಕಾಶಿಗೆ ಹೋಗುವ ರೈಲಿಗೆ ಹೋಗಬೇಕಾದ್ರೆ ಆಟೋ ಬೇಕು, ರೈಲ್ವೆ ಸ್ಟೇಷನ್ ತನಕ ಹೋಗಬೇಕಾದ್ರೆ ಆಟೋ ಬೇಕು ನಿಮಗೆ. ಇದನ್ನು ನಾವು ಗಮನಿಸಿದಾಗ ನಮ್ಮ ಮುಖ್ಯ ಉದ್ದೇಶ ಭಗವಂತ, ಆದರೆ ಅವನ ಹತ್ರ ಹೋಗುವಾಗ ಧರ್ಮ ಬೇಕು. ಈ ಕಾರಣದಿಂದ ಧರ್ಮವನ್ನು ಮೊದಲು ಹೇಳಿದ್ದಾರೆ. ಅಲ್ಲಿಗೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂದರೆ ಏನು ಅಂದರೆ, ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಮುಖ್ಯವಾಗಿ ಹೇಳಿರೋದು ಭಗವಂತ ಭಗವಂತ ಭಗವಂತ, ಅವನ ಸರ್ವೋತ್ತಮತ್ವ. ನೀವು ಯಾವುದೇ ಶಾಸ್ತ್ರ ತಗೊಳ್ರಿ, ಅದಕ್ಕೆ ಇದಕ್ಕೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ಕರೆದಿರೋದು. ಭಾಗವತ ಏನು ಹೇಳ್ತಾ ಇದೆ, ಪ್ರಧಾನನಾಗಿರ್ತಕ್ಕಂತಹ ಭಗವಂತನ ವಿಷಯ ಇದೆ ಇದರಲ್ಲಿ, ಅವನ ಅವತಾರಗಳು, ಅವನ ಲೀಲೆಗಳು, ಅವನ ಮಹಿಮೆಗಳು. ಅದರಲ್ಲಿ ಆದರ ಬರಕ್ಕೋಸ್ಕರವಾಗಿ, ಅದರಲ್ಲಿ ನಂಬಿಕೆ ಬರಕ್ಕೋಸ್ಕರವಾಗಿ ಅವನ ಭಕ್ತರ ಚರಿತ್ರೆಗಳು, ಪ್ರಹ್ಲಾದರಾಜರ ಚರಿತ್ರೆ, ಧ್ರುವರಾಜರ ಚರಿತ್ರೆ, ಅಂಬರೀಷ, ಮಾರ್ಕಂಡೇಯ, ಮುಚುಕುಂದ, ಅಜಾಮಿಳ, ಮಾಂಧಾತಾದಿ ದೊಡ್ಡ ದೊಡ್ಡ ರಾಜರುಗಳು, ಭಗೀರಥ, ಇವರ ಚರಿತ್ರೆಯೆಲ್ಲ ಯಾಕೆ ಬಂದಿದೆ ಅಂದರೆ ನಮಗೆ ನಂಬಿಕೆ ಬರಬೇಕಲ್ವ. ಇಂತಹ ಭಗವಂತನನ್ನು ನಾವು ಸ್ತೋತ್ರ ಮಾಡಿದರೆ ಅಥವಾ ಇಂಥ ಭಗವಂತನನ್ನು ನಾವು ಆಶ್ರಯಿಸಿದರೆ ನಮಗೆ ಫಲ ಬರುತ್ತೋ ಇಲ್ವೋ ಅಂತ ಕೇಳಿದಾಗ, ಈಗಾಗಲೇ ಫಲ ಬಂದಿರೋರನ್ನ ನಿಮಗೆ ತೋರಿಸ್ಬಿಟ್ರೆ ನಮಗೂ ನಂಬಿಕೆ ಬರುತ್ತಲ್ವ. ಅದಕ್ಕೋಸ್ಕರ ಆ ಭಗವಂತನಲ್ಲಿ ಸಂಶಯ ಇಲ್ಲದೆ ನಿಮಗೆ ದೃಢವಾದ ವಿಶ್ವಾಸ ಬರಲಿ. ಬಿಲ್ಡಿಂಗ್ ಕಟ್ಟಿಸ್ಬೇಕಾಗಿದೆ, ಕಾಂಟ್ರಾಕ್ಟರ್ ಹತ್ರ ಹೋಗ್ತೀವಿ, ನಮಗೊಂದು ಬಿಲ್ಡಿಂಗ್ ಕಟ್ಕೊಡ್ತೀಯಪ್ಪ, ಹ್ಞೂ ಅಂತಾನವನು. ಅವನ ಮೇಲೆ ವಿಶ್ವಾಸ ಬರಲಿ ಅಂತಲೇ ಯಾವ್ಯಾವ ಬಿಲ್ಡಿಂಗ್ ಕಟ್ಟಿದೆಯಾ ಸ್ವಲ್ಪ ತೋರಿಸು ಅಂತೀವಿ ನಾವು. ನೀವು ಯಾವ್ಯಾವ ಬಿಲ್ಡಿಂಗ್ ಕಟ್ಟಿದೆಯಾ ಸ್ವಲ್ಪ ತೋರಿಸಪ್ಪ, ಬನ್ನಿ ತೋರಿಸ್ತೀನಿ ಅಂತಾನೆ. ಅವನು ಒಂದು ಹತ್ತಾರು ಕಡೆ ತೋರಿಸ್ತಾನೆ, ನೋಡಿ ಇದನ್ನು ನಾನೇ ಕಟ್ಟಿದ್ದು, ಇದನ್ನು ನಾನೇ ಕಟ್ಟಿದ್ದು, ಇದನ್ನು ನಾನೇ ಕಟ್ಟಿದ್ದು ಅಂತ. ಆವಾಗ ಅದನ್ನೆಲ್ಲ ನೋಡ್ತೀವಿ, ಚೆನ್ನಾಗಿ ಕಟ್ಟಿದ್ದಾನೆ ಅಂದರೆ ಅವನು ನಮಗೂ ಚೆನ್ನಾಗಿ ಕಟ್ಕೊಡ್ತಾನೆ ಅಂತ ಅವನ ಮೇಲೆ ನಂಬಿಕೆ ಬರುತ್ತೆ. ಇಲ್ಲ ನಿಮ್ಮದೇ ಫಸ್ಟ್ ಕಟ್ತಾ ಇರೋದು ಅಂದರೆ ಬೇಡ ಅಂತ, ಇಲ್ಲ ಇದು ಫಸ್ಟ್ ಟೈಮ್ ನಾನು ಕಟ್ತಾ ಇರೋದು, ನಿಮ್ಮದೇ ಫಸ್ಟ್ ಕಟ್ತೀನಿ ಅಂದರೆ ಬೇಡಪ್ಪ. ಅವನಿನ್ನ ಯಾವುದು ಕಟ್ಟಿಲ್ಲ ಅಂದರೆ ಅವನಿಗೂ ಐಡಿಯಾ ಇಲ್ಲ. ಹತ್ತಾರು ಕಟ್ಟಿ ಅದನ್ನು ಫಿನಿಷ್ ಮಾಡಿದ್ದಾನೆ ಅಂದರೆ ಚೆನ್ನಾಗಿದೆ ಅಂತ ಅವನಿಗೆ ಹೆಂಗೆ ನಾವು ದೃಢವಾದ ವಿಶ್ವಾಸವನ್ನು ಇಟ್ಟು ಅವನನ್ನು ನಾವು ಆ ಕೆಲಸದಲ್ಲಿ ನಿಯೋಜನೆ ಮಾಡ್ತೀವೋ. ಶ್ರೀಮದಾಚಾರ್ಯ ಹೇಳುತ್ತಾರೆ, ವೈಷ್ಣವಾನಾಂ ಚರಿತ್ರಂತೂ ವಿಷ್ಣೋದ್ರೇಕಾಯ ಕಥ್ಯತೆ. ಅದಕ್ಕೆ ಭಗವದ್ಭಕ್ತರ ಚರಿತ್ರೆ ಬಂದಿರೋದು ಭಾಗವತದಲ್ಲಿ. ಯದ್ಯಪಿ ಭಗವಂತನೇ ಮುಖ್ಯ ಭಾಗವತಕ್ಕೆ, ಆದರೆ ಇವ್ರದ್ದೆಲ್ಲ ಯಾಕೆ ಬಂದುಬಿಡ್ತು ಮಧ್ಯದಲ್ಲಿ ಅಂದಾಗ ಶ್ರೀಮದಾಚಾರ್ಯ ಹೇಳುತ್ತಾರೆ, ಇವರಿಗೆಲ್ಲ ಭಗವಂತ ಅನುಗ್ರಹ ಮಾಡಿದಾನೆ ನೋಡ್ರಿ. ನೀವು ಕೂಡ ಭಗವಂತನನ್ನು ಶಶ್ವದೇಕ ಪ್ರಕಾರಕವಾಗಿ ಒಂದೇ ಮನಸ್ಸಿನಿಂದ ಚಿಂತನೆ ಮಾಡಿರಿ, ನಿಮಗೂ ಅನುಗ್ರಹ ಮಾಡ್ತಾನೆ ಅಂತ ತೋರ್ಸೋಕ್ಕೆ ಭಗವದ್ಭಕ್ತರ ಕಥಾ ಬಂದಿರೋದು. ಅಲ್ಲಿಗೆ ಭಾಗವತಕ್ಕೆ ಮುಖ್ಯ ಉದ್ದೇಶ ಏನು, ಭಗವಂತನ ಕಥ, ಭಗವಂತನ ಮಹಿಮೆ. ಅದಕ್ಕೆ ಭಾಗವತ ಅಂತ ಕರೆಯೋದು. ಭಾಗವತ ಅಂದರೆ ಭಗವಂತನ ಲೀಲೆ, ಭಗವಂತನ ಮಹಿಮೆ, ಭಗವಂತನ ಅವತಾರ, ಇದಕ್ಕೆಲ್ಲ ಭಾಗವತ ಅಂತ ಕರೀತಾರೆ. ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ ಭಾಗವತ ಅಂದರೆ. ಅವನ ಮಹಿಮೆಗಳು ಅವನೇ ಹೇಳಿಯಾನೆ ಭಗವಂತ. ಪುರಾಮಯ ಪ್ರೋಕ್ತ ಮಜಾಯನಾಭ್ಯೆ
ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಾಸಂ ಯತ್ಸೂರಯೋ ಭಾಗವತಂ ವದಂತಿ. ಭಾಗವತ ಅಂದ್ರೇನು ಸ್ವಾಮಿ? ಮನ್ಮಹಿಮಾವಾಸಂ. ಸ್ವಾಮಿನೇ ಹೇಳ್ತಾನ್ರಿ, ನನ್ನ ಮಹಿಮೆ ಅದು. ಭಾಗವತ ಅಂದರೆ ಇನ್ನೇನಿಲ್ಲ, ನನ್ನ ಮಹಿಮೆ ಅಲ್ಲ. ಈ ಶ್ಲೋಕ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣದಲ್ಲಿ ಯಾಕೆ ಬಂತು ಅಂತ ಕೇಳಿದ್ರೆ, ಇಡೀ ಶಾಸ್ತ್ರಗಳ ಸಾರ ಏನು ಅಂದರೆ ಇದೆ. ಭಾಗವತದಲ್ಲಿ ಏನು ವಿಷಯನೋ ಅದು ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ, ಉಳಿದ ಪುರಾಣಗಳಲ್ಲಿ, ಎಲ್ಲ ಕಡೆ ಇದೇ ವಿಷಯ ಬಂದಿರೋದು. ಆದ್ದರಿಂದ ಸಕಲ ಶಾಸ್ತ್ರಗಳಲ್ಲಿ ಏನು ವಿಷಯ? ಭಗವಂತ, ಅವನ ಮಹಿಮೆ, ಅವನ ಸರ್ವೋತ್ತಮತ್ವ. ಇನ್ನೇನು ಹೇಳಿಲ್ಲ ಬೇರೆ ಕಡೆ ಎಲ್ಲ. ಸಕಲ ವೇದಗಳು ಕೂಡ ಸರ್ವೇ ವೇದ ಯತ್ ಪದಮಾಮನಂತಿ ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕದ್ವೇದ ವಿದೇಹ ಚಾಹಂ. ಸ್ವಾಮಿ ಭಗವದ್ಗೀತೆಯಲ್ಲಿ ಹೇಳ್ತಾನ್ರಿ, ಕಾಟಕೋಪನಿಷತ್ತು, ಸರ್ವೇ ವೇದ ಯತ್ ಪದಮಾಮನಂತಿ, ಎಲ್ಲ ವೇದಗಳು ಯಾರ ಸ್ವರೂಪವನ್ನು ತಿಳಿಸ್ತಾ ಇದೆಯೋ, ವೇದೈಶ್ಚ ಸರ್ವೈರಹಮೇವ ವೇದ್ಯ ಸರ್ವೈ ವೇದ್ಯೈ ಅಹಮೇವ ವೇದ್ಯ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಎಲ್ಲ ವೇದಗಳಿಂದ ನಾನೇ ಹೇಳಲ್ಪಟ್ಟಿರೋದು, ನನ್ನ ಮಹಿಮೆ ಹೇಳೋಕ್ಕೆ ಹೊರಟಿರೋದು ವೇದಗಳು. ಎಷ್ಟೋ ಹೇಳಿದೆ, ಅದಕ್ಕೆ ಶಕ್ತಿ ಇದ್ದಷ್ಟು ಹೇಳಿದೆ, ಪೂರ್ತಿ ಅದು ಹೇಳಿಲ್ಲ. ಆದ್ದರಿಂದ ಮಹಾಭಾರತದಲ್ಲಿ ಏನು ಹೇಳಿದೆ, ರಾಮಾಯಣದಲ್ಲಿ ಏನು ಹೇಳಿದೆ, ಉಪನಿಷತ್ತುಗಳಲ್ಲಿ ಏನು ಹೇಳಿದೆ, ವೇದದಲ್ಲಿ ಏನು ಹೇಳಿದೆ, ವಾಟ್ ಈಸ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ವೇದ, ಇದರಲ್ಲೇ ಭಿನ್ನಾಭಿಪ್ರಾಯ ನಮ್ಮ ಎಲ್ಲ ಭಿನ್ನ ಭಿನ್ನ ಚಿಂತಕರಿಗೆ. ಒಬ್ಬೊಬ್ಬರು ಒಂದೊಂದು ಹೇಳಿದರು ವೇದಗಳಿಗೆ ಏನು ವಿಷಯ. ಇವತ್ತು ವೇದಗಳ ಮೇಲೆ ಪುಸ್ತಕ ಇಲ್ಲ ನೋಡ್ಕೊಂಬನ್ರಿ, ಎಲ್ಲ ವೇದಕ್ಕೆ ವ್ಯಾಖ್ಯಾನ ಬರೆದಿರೋರೆಲ್ಲ ಬೇರೆ ಬೇರೆ ವಿಷಯಗಳು ಹೇಳ್ಕೊಂಬಂದರು, ಇದು ವಿಷಯ ಇದು ವಿಷಯ. ಶ್ರೀಮದಾಚಾರ್ಯ ಹೇಳುತ್ತಾರೆ, ಎಲ್ಲ ವೇದಗಳಿಗೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಹೇಳೋದರಲ್ಲಿ ತಾತ್ಪರ್ಯ. ಅವನ ಮಹಿಮೆಯನ್ನು ಹೇಳಕ್ಕೆ ಹೊರಟಿರೋದು ವೇದಗಳು. ಕಿವ್ವಾಪರೈಹಿ, ಭಾಗವತನೇ ಹೇಳುತ್ತೆ, ಇನ್ನು ಬೇರೆ ವಿಷಯ ತಗೊಂಡು ಏನು ಮಾಡ್ತೀರಾ ನೀವು? ಬೇರೆ ವಿಷಯ ಯಾಕೆ, ಬೇರೆ ಫಲ ಏನು? ಮೋಕ್ಷ ಸಿಕ್ಕಿದಾಗ ಬೇರೆ ಫಲ ತೊಗೊಂಡು ಏನು ಮಾಡ್ತೀರಾ? ಉತ್ತಮ ಫಲ ಸಿಕ್ಕಿದಾಗ ಕೆಳಗಡೆ ತೊಗೊಂಡು ಏನು ಮಾಡ್ತೀರಾ? ಈ ಅರ್ಥ ಕಾಮಗಳಿಂದ ಏನು ಪ್ರಯೋಜನ? ನಿಜವಾದ ಪ್ರಯೋಜನ ಯಾವುದು? ಮೋಕ್ಷ. ಶಿವದಂ, ನಮಗೆ ಮೋಕ್ಷ ಕೊಡುವಂಥ ಗ್ರಂಥ ಬೇಕೇ ಹೊರತು ಬೇರೆ ಇನ್ನೇನೋ ಕೊಡುತ್ತೆ ಅಂದರೆ ಇದಕ್ಕೆ ಯಾಕೆ ಬರಬೇಕು? ಬೇರೆ ಇದರಿಂದಲೇ ಅದನ್ನು ಸಂಪಾದಿಸ್ಕೋಬೋದಲ್ವಾ? ಇಲ್ಲ, ಭಾಗವತ ಕೇಳಿ ದುಡ್ಡು ಬರುತ್ತೆ ಅಂದರೆ ಕೆಲಸಕ್ಕೆ ಹೋದರೆ ದುಡ್ಡು ಬರಲ್ವಾ? ಭಾಗವತಕ್ಕೆ ಯಾಕೆ ಬರಬೇಕು? ಆದರೆ ಬೇರೆ ಯಾವುದರಿಂದಲೂ ಬರದೇ ಇರತಕ್ಕಂತಹ ಕೇವಲ ಭಗವನ್ನಿಷ್ಠವಾಗಿರ್ತಕ್ಕಂತಹ ಅನುಗ್ರಹ, ಅದು ಮೋಕ್ಷ. ಫ್ಯಾಕ್ಟ್ರಿಗೆ ಹೋದರೆ ಮೋಕ್ಷ ಕೊಡೋದಿಲ್ಲ, ದುಡ್ಡು ಕೊಡ್ಬೋದು, ಆಹಾರ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಆರೋಗ್ಯಕ್ಕೆ ಸಹಾಯ ಮಾಡ್ಬೋದು. ಮೋಕ್ಷ ಕೇವಲ ಭಗವನ್ನಿಷ್ಠ ಧರ್ಮ, ಅದು ತನ್ನಿಷ್ಟಸ್ಯ ಮೋಕ್ಷ ಉಪದೇಶಾತ್ ತರತಿ ಶೋಕಂ ಆತ್ಮವಿತ್ ಬ್ರಹ್ಮವಿದಾಪ್ನೋತಿ ಪರಂ ತಮೇವೇಕಂ ಜಾನತ ಆತ್ಮಾನಮ್ಮನ್ಯಾವಾಚೋ ವಿಮುಂಚತ. ಪುಂಖಾನುಪುಂಖವಾಗಿ ಕೊಡ್ತಾರೆ ಶ್ರೀಮದ್ ಆಚಾರ್ಯ. ಆದ್ದರಿಂದ ನಮಗೆಲ್ಲ ಬೇಕಾಗಿರೋದು ಮೋಕ್ಷ. ನಿತ್ಯ ಸುಖದ ತಾಣ ಅದು, ದುಃಖದ ಸಂಬಂಧನೇ ಇರ್ತಕ್ಕಂತಹ ಶಾಶ್ವತ ಸುಖದ ತಾಣ. ಯಾವ ಕಾಲಕ್ಕೂ ಆ ಸುಖ ಹೋಗ್ಕೂಡ್ದು, ಅದ್ರ ಜೊತೆ ದುಃಖ ಮಿಕ್ಸ್ ಆಗಿರ್ಕೂಡ್ದು. ಶುದ್ಧವಾದ ಸ್ವರೂಪದಲ್ಲೇ ಇರತಕ್ಕಂತಹ ಸಜ್ಜೀವರಾಶಿಗಳ ಸ್ವರೂಪದಲ್ಲೇ ಇರತಕ್ಕಂತಹ ಒಳಗೆ ಇರತಕ್ಕಂತಹ ಕಲಬೆರಿಕೆ ಇಲ್ಲದ ಶಾಶ್ವತವಾದ ಸುಖ ಅನುಭವ ಆಗಬೇಕು ನಮಗೆ. ಇದು ಭಗವದ್ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದು ಆಗದೇ ಇರೋ ಹಂಗೆ ಒಂದು ಆವರಣ ಹಾಕಿದ್ದಾನೆ ಭಗವಂತ. ಅದು ತೆಗೆಯೋ ತನಕ ಯದ್ಯಪಿ ನಮ್ಮ ಒಳಗೆ ಇದೆ, ಅದು ಸ್ವರೂಪದಲ್ಲೇ ಇದೆ ಸುಖ, ಅದನ್ನು ನಾವು ಅನುಭವಿಸೋಕ್ಕಾಗೋದಿಲ್ಲ.
ಸ್ವರೂಪ, ಆನಂದ, ಆವಿರ್ಭಾವ. ಮೋಕ್ಷ ಅಂದರೆ ಏನು? ಮಧ್ವಮತದಲ್ಲಿ ಸ್ವರೂಪ, ಆನಂದ, ಆವಿರ್ಭಾವನೇ ಮೋಕ್ಷ. ಈ ಆವಿರ್ಭಾವ ಆಗಬೇಕಾದ್ರೆ ಅದಕ್ಕಿರ್ತಕ್ಕಂಥ ಅಡೆತಡೆಗಳೆಲ್ಲ ಹೋಗಬೇಕು. ಆ ಅಡ್ಡಿ ಮಾಡಿರೋನೇ ಭಗವಂತ. ಅವನದೊಂದು ಆವರಣ ಇದೆ ಭಗವಂತನದು, ಭಗವದ್ ಇಚ್ಛಾರೂಪ ಆವರಣ, ಅದನ್ನು ಅವನೇ ತೆಗಿಬೇಕು. ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋದಾಸಾಹ ತವ ಮಾಯಂ ಜಯೇ ಮಹಿ. ಉದ್ಧವ ಹೇಳುತ್ತಾನೆ ಏಕಾದಶ ಸ್ಕಂದದಲ್ಲಿ, ನೀನು ಅನುಗ್ರಹ ಮಾಡಬೇಕು, ಅದಕ್ಕೆ ಅವನ ಹತ್ರ ಬರಬೇಕು ಇವತ್ತು ನಾವೆಲ್ಲ. ಇದನ್ನು ನಾವು ಗಮನಿಸಿದಾಗ ಸಕಲ ವೇದಶಾಸ್ತ್ರ ಪುರಾಣ ಇತಿಹಾಸಗಳಿಗೆ, ಮಹಾಭಾರತ ರಾಮಾಯಣಾದಿಗಳಿಗೆ, ಪಂಚರಾತ್ರಾದಿಗಳಿಗೆ ಒಂದೇ ಒಂದು ವಿಷಯ, ಭಗವಂತ 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 ಶ್ರೀನಾರಾಯಣ. ಉಳಿದ ಬೇರೆ ಎಲ್ಲ ವಿಷಯಗಳೆಲ್ಲ ಅವನ ಜ್ಞಾನ ಚೆನ್ನಾಗಾಗಲಿ ಅಂತ ಅದೆಲ್ಲ ಸಪೋರ್ಟಿಂಗ್ ಅಷ್ಟೇ. ಆ ಕಥೆಗಳೆಲ್ಲ ಸಪೋರ್ಟಿಂಗ್ ಅಷ್ಟೇ. ಭಾಗವತದಲ್ಲಿ ಏನು ಹೇಳಿದೆ ಅಂದರೆ ಧ್ರುವನ್ ಚರಿತ್ರೆ ಹೇಳಿದೆ ಅನ್ನಬಾರ್ದು, ಭಗವಂತನ ಮಹಿಮೆ ಹೇಳಿದೆ ಅಂತಲೇ ಹೇಳಬೇಕು. ಹಾಗಾದರೆ ಧ್ರುವರ ಚರಿತ್ರೆ ಯಾಕೆ ಬಂತು, ಪ್ರಹ್ಲಾದರ ಚರಿತ್ರೆ ಯಾಕೆ ಬಂತು ಅಂದರೆ ನಮಗೆ ಭಗವಂತನ ಮಹಿಮೆಯಲ್ಲಿ ಶ್ರದ್ಧೆ ಬರಬೇಕು, ಆಸಕ್ತಿ ಬರಬೇಕು, ನಂಬಿಕೆ ಬರಬೇಕು. ಅದಕ್ಕೋಸ್ಕರ ಈ ಭಗವದ್ಭಕ್ತರ ಕಥೆಗಳು. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತಾಡ್ತಾನೆ, ಶ್ರೀಮದ್ ಆಚಾರ್ಯರು ಅದನ್ನು ಉದಾಹರಣೆ ಮಾಡ್ತಾರೆ, ಮಾಯಾವಾದ ಖಂಡನ ಅಂತ ಅವರ ಗ್ರಂಥ. ಸಕಲ ವೇದಶಾಸ್ತ್ರಗಳಿಗೆ ಎಲ್ಲಿ ತಾತ್ಪರ್ಯ ಅಂತ ಬಂದಾಗ ಅದ್ವೈತ ಮತಾನುಸಾರ ಜೀವಬ್ರಹ್ಮರ ಐಕ್ಯವನ್ನು ಹೇಳ್ತಾ ಇದೆ ಸಕಲ ವೇದಶಾಸ್ತ್ರಗಳು ಅಂತ ಅವರು ಹೇಳ್ತಾರೆ. ನಾವು ಬ್ರಹ್ಮ ಒಂದೇ ಅನ್ನತಕ್ಕಂಥದ್ದು ಸಬ್ಜೆಕ್ಟು ವಿಷಯಕ್ಕೆ, ಅದು ವೇದಗಳಿಗೆ ಅಂತ ಅದನ್ನು ನಿರಾಕರಣೆ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು ಮಾಯಾವಾದ ಖಂಡನದಲ್ಲಿ. ಅದನ್ನು ಹೆಂಗೆ ನಿರಾಕರಣೆ ಮಾಡಿದ್ದಾರೆ ಅನ್ನೋದು ಅದು ಬೇರೆ ವಿಷಯ, ವಿಷಯಾಂತರ ಅದು. ಅದು ಸರ್ವಮೂಲ ಗ್ರಂಥಗಳ ಚಿಂತನೆ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಆಚಾರ್ಯರು ಖಂಡನೆ ಮಾಡಿದ್ದಾರೆ ಅಂತ ಅದನ್ನು ನೋಡ್ಬೋದು ನಾವು. ಅದನ್ನು ನಿರಾಕರಣೆ ಮಾಡಿದ್ರು. ಸಕಲ ವೇದಶಾಸ್ತ್ರಗಳಿಗೆ ಜೀವಬ್ರಹ್ಮರ ಐಕ್ಯವನ್ನು ಬೋಧಿಸೋದ್ರಲ್ಲಿ ತಾತ್ಪರ್ಯ ಅಲ್ಲ. ಅವನು ನಮ್ಮನ್ನು ಕೇಳ್ದೆ, ಹಾಗಾದರೆ ಏನು ನಿಮ್ಮ ಪ್ರಕಾರ ವೇದಗಳಿಗೆ ಏನು ವಿಷಯ, ಏನಾಗರೆ ನಮ್ಮದನ್ನು ಅಲ್ಲ ಅಂದ್ಬಿಟ್ರಿ, ನಿಮ್ಮದೇನು ವಿಷಯ ಅಂತ ಕೇಳಿದ್ರೆ ಆಗ ಆಚಾರ್ಯ ಹೇಳುತ್ತಾರೆ, ಸಕಲ ವೇದಶಾಸ್ತ್ರಗಳಿಗೆ ಭಗವಂತನ ಪಾರಮ್ಯ ಅಂದರೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳೋದ್ರಲ್ಲೇ ತಾತ್ಪರ್ಯ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಸರ್ವೋತ್ತಮತ್ವೇನ ಗೀಯತೆ, ಸರ್ವತ್ರ ಎಲ್ಲ ಕಡೆ ಭಗವಂತನ ಕಥಾ ಕಥಾ ಕಥಾ. ಅಂದಮೇಲೆ ಸಕಲ ಶಾಸ್ತ್ರಗಳನ್ನು ಚಿಕ್ಕದಾಗಿ ಹೇಳುತ್ತಾ ಇದೆ ಭಾಗವತ. ಅದೇ ಒಂದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅಂತ ಕರೀತಾರೆ ಅದಕ್ಕೆ. ಸಾರಭೂತವಾದ ಅಧ್ಯಾಯ ಅದು ಅಂತ ಶ್ರೀಮದ್ ಆಚಾರ್ಯ ಹೇಳುತ್ತಾರೆ. 15ನೇ ಅಧ್ಯಾಯ, ಪ್ರತಿದಿನ ಅದನ್ನು ಪಾರಾಯಣ ಮಾಡಬೇಕು. 20ನೇ ಶ್ಲೋಕ ಇರೋದು ಅದರಲ್ಲಿ, ಚಿಕ್ಕದಾಗಿದೆ ಅದು. 20ನೇ ಶ್ಲೋಕ, ಆ 20 ಶ್ಲೋಕ ಹೇಳೋಕ್ಕೂ ಟೈಮ್ ಇಲ್ಲ ಅಂದರೆ ಕಡೇ 5 ಶ್ಲೋಕ ಹೇಳ್ರಿ. ಕಡೇ 5 ಶ್ಲೋಕ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಚತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೇ ವೇದೇ ಚ ಪ್ರತೀತಃ ಪುರುಷೋತ್ತಮ ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. 5 ಶ್ಲೋಕ ನೋಡ್ರಿ ಇದು. ಇದನ್ನು ಪಾರಾಯಣ ಮಾಡಿದ್ರೆ, ಇದರ ಅರ್ಥವನ್ನು ತಿಳ್ಕೊಂಡ್ರೆ ಸ್ವಯಂ ಕೃಷ್ಣ ಹೇಳ್ತಾನೆ, ಈ 5 ಶ್ಲೋಕದಲ್ಲಿರುವ ಅರ್ಥ ನೀನೇನಾದರೂ ತಿಳ್ಕೊಂಡು ನಿಸ್ಸಂಶಯವಾಗಿ
ಸಾಕ್ಷಾತ್ತಾಗಿ ನನ್ನನ್ನು ನೀನು ಪುರುಷೋತ್ತಮ ಅಂತ ತಿಳ್ಕೊಂಬಿಟ್ರೆ ನೀನು ಎಲ್ಲವನ್ನೂ ತಿಳ್ಕೊಂಡಂಗಾಯ್ತು ಅಂದ್ಬಿಡ್ತಾರೆ, ಎಲ್ಲ ತಿಳ್ಕೊಂಡಂಗಾಯ್ತು ಹೋಗು ಅಂದ್ಬಿಟ್ಟ ಭಗವಂತ. ಯಾಕೆಂದರೆ ಇದೇ ವಿಷಯನೇ ಎಲ್ಲ ಕಡೆ ಬಂದಿರೋದು, ಇದೇ ವಿಷಯನೇ ಎಲ್ಲ ಕಡೆ ಬಂದಿರೋದು, ನನ್ನ ಸರ್ವೋತ್ತಮತ್ವ ಅದನ್ನೇ ಇಲ್ಲಿ ಹೇಳಿರೋದು. ಪುರುಷೋತ್ತಮ ಯೋಗದಲ್ಲಿ ತಿಳ್ಕೊಂಡಿದ್ಯಾ ನೀನು? ಎಲ್ಲವನ್ನ ತಿಳ್ಕೊಂಡಂಗಾಯ್ತು. ಸಹ ಸರ್ವವಿತ್ ಶ್ರೀಮದಾಚಾರ್ಯರು ಇದನ್ನು ತೋರಿಸ್ತಾರೆ. ಇದೇ ಭಾಗವತದ ಶ್ಲೋಕವನ್ನು ಆಧಾರವಾಗಿ ಇಟ್ಟುಕೊಂಡು ಮಾಯಾವಾದ ಖಂಡನದಲ್ಲಿ ಹೇಳುತ್ತಾರೆ. ಸಹ ಸರ್ವವಿತ್ ಎಲ್ಲವನ್ನ ತಿಳ್ಕೊಂಡಂಗೆ ಆ ವ್ಯಕ್ತಿ. ಹಾಗಾದ್ರೆ ಎಲ್ಲವನ್ನ ತಿಳ್ಕೊಂಡ ಮೇಲೆ ಇನ್ನೇನು ಬೇರೆ ತಿಳ್ಕೊಳ್ಳೋದೇ ಬೇಡ ಆಗರೆ ಅಂತ ಕೇಳಿದ್ರೆ, ಅದನ್ನು ಸಮರ್ಥನೆ ಮಾಡೋಕ್ಕೋಸ್ಕರ ಎಲ್ಲ ಬೇಕಾಗತ್ತೆ. ಅದರ ಜ್ಞಾನ ಆಗಬೇಕಲ್ಲ. ಯಾವ್ಯಾವ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದೆ, ಯಾವ್ಯಾವ ಶಾಸ್ತ್ರದಲ್ಲಿ. ಆದ್ದರಿಂದ ಈ ಶ್ಲೋಕ ಯಾಕೆ ಬಂತು? ಭಾಗವತ ದ್ವಿತೀಯ ಪ್ರಥಮ ಸ್ಕಂದದ ಎರಡನೇ ಶ್ಲೋಕ ಇದು, ಸ್ಟಾರ್ಟಿಂಗಿಂದ ಎರಡನೇ ಶ್ಲೋಕ ಇದು ಧರ್ಮ ಪ್ರೋಜಿತ ಕೈತವ. ಅದು ಏನು ಸಬ್ಜೆಕ್ಟು ಭಾಗವತಕ್ಕೆ ಎಂದಾಗ ಅದನ್ನು ನಿರೂಪಣೆ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ, ಅದಕ್ಕೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣದಲ್ಲಿ ಅದನ್ನು ಹಾಕಿ, ಇನ್ನು ಭಾಗವತ ಚತುರ್ಥ ಸ್ಕಂದದಲ್ಲಿ ವಿಷ್ಣು ತೀರ್ಥರು ಸ್ವೀಕಾರ ಮಾಡಿರೋ ಮುಂದಿನ ಶ್ಲೋಕ ನಾಲ್ಕನೇ ಸ್ಕಂದ. ಅವರೆಲ್ಲ ಹಿಂಗೆ ಜಂಪ್ ಮಾಡಿದ್ದಾರೆ ಅವ್ರ ಶ್ಲೋಕಗಳು. ಹತ್ತನೇ ಸ್ಕಂದ ನಿನ್ನೆ ನೋಡಿದ್ವಿ, ಗರ್ಭಸ್ತುತಿ. ಅಲ್ಲಿಂದ ಮೊದಲನೇ ಸ್ಕಂದಕ್ಕೆ ಬಂದರು, ಈಗ ತಿರ್ಗಾ ನಾಲ್ಕನೇ ಸ್ಕಂದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಅಲ್ಲಿರೋದು ಹಂಗಂಗೆ ತೋರಿಸ್ಬಿಡ್ತಾರೆ ಅವರು. ಇದು ಪೃಥು ಚಕ್ರವರ್ತಿಗಳ ಕಥೆ ಇದೆ ಚತುರ್ಥ ಸ್ಕಂದದಲ್ಲಿ. ಪೃಥು ಅಂತ ಒಬ್ಬ ಮಹಾರಾಜ, ವೇನ ಅಂತ ದೈತ್ಯ. ಆ ವೇನನ ಎರಡು ಭುಜಗಳನ್ನು ಋಷಿಗಳು ಮಥನ ಮಾಡಿದಾಗ ಆ ಭುಜಗಳಿಂದ ಅಂದರೆ ಅವನ ದೇಹದಿಂದ ಉತ್ಪನ್ನವಾಗಿರ್ತಕ್ಕಂತಹ ವ್ಯಕ್ತಿ ಪೃಥು, ಭಗವಂತನ ವಿಶೇಷ ಸನ್ನಿಧಾನ ಅವನಲ್ಲಿ. ಎಲ್ಲರಲ್ಲೂ ಭಗವಂತ ಇರ್ತಾನೆ, ಎಲ್ಲರಲ್ಲೂ ಭಗವಂತನ ಸನ್ನಿಧಾನ ಇದೆ. ಎಲ್ಲರೇ ಭಗವಂತ ಅಲ್ಲ, ಎಲ್ಲರಲ್ಲಿ ಭಗವಂತ. ಆದರೆ ಪೃಥು ಚಕ್ರವರ್ತಿಯಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿದ್ದಾರೆ. ರಾಜರಾಜೇಶ್ವರ ಅಂತ ಭಗವಂತನ ರೂಪ. ಅವನ ಹೆಂಡತಿ ಅರ್ಚಿ, ಅವಳಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ. ಆ ಇಬ್ಬರೂ ಬಂದುಬಿಡ್ತಾರೆ ಆ ದೇಹದಿಂದ. ಅವ್ರಿಗೆ ಆಮೇಲೆ ಪಟ್ಟಾಭಿಷೇಕ ಮಾಡ್ತಾರೆ, ಪೃಥುವನ್ನು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಒಂದು ದಿವಸ ಪೃಥು ಚಕ್ರವರ್ತಿಯ ಮನೆಗೆ ಬ್ರಹ್ಮದೇವರ ನಾಲ್ಕು ಜನ ಮಾನಸ ಪುತ್ರರು, ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಅಂತ ನಾಲ್ಕು ಜನ ಬ್ರಹ್ಮವರ್ಚಸ್ವಿ ಊರ್ಧ್ವರೇತಸ್ಕ ಬಾಲ ಸನ್ಯಾಸಿಗಳು ಅವರು, ಸನಕಾದಿಗಳು. ಯಾವಾಗಲೂ ಕುಮಾರರಂತೆ ಇರ್ತಾರೆ ಅವರು. ಅಷ್ಟು ಮುಗ್ಧ ಸ್ವಭಾವ, ಅಷ್ಟೇ ಮುಗ್ಧ ರೂಪ ಅವರದು. ಸನತ್, ಸನತ್ ಅಂದರೆ ಯಾವಾಗಲೂ ಅಂತ ಸಂಸ್ಕೃತದಲ್ಲಿ, ಶಶ್ವತ್ ಅಂತ ಅರ್ಥ. ಯಾವಾಗಲೂ ಹಾಗೆ ಇರ್ತಾರೆ ನೋಡ್ರಿ ಅವರು, ಕುಮಾರರಂತೆ ಇರ್ತಾರೆ. ಅಷ್ಟೇ ಮುಗ್ಧವಾದ ಮನಸ್ಸು ಅವರದು. ಅದಕ್ಕೆ ಅವರಿಗೆ ಸನತ್ ಕುಮಾರರು ಅಂತ ಕರೀತಾರೆ. ನಾಲ್ಕು ಜನ ಬಂದರು, ಬಂದಿರತಕ್ಕಂತಹ ನಾಲ್ಕು ಜನರನ್ನು ಸ್ತೋತ್ರ ಮಾಡಿದ, ಸ್ವಾಗತ ಮಾಡಿದ, ಆತಿಥ್ಯ ಮಾಡಿದ, ಒಳ್ಳೆ ಆಸನದಲ್ಲಿ ಕೂಡಿಸ್ದ. ಪೃಥು ಚಕ್ರವರ್ತಿ, ನಿಮ್ಮಂತಹ ದೊಡ್ಡ ಮಹಾನುಭಾವರು ನನ್ನ ಮನೆಗೆ ಬಂದದ್ದೇ ನನ್ನ ಪುಣ್ಯ, ಪ್ರಾಚೀನರ ಅನುಗ್ರಹ, ಪೂರ್ವಜ ಸುಕೃತ. ನಿಮ್ಮಂಥವರು ಬಂದಾಗ ನಿಮ್ಮಿಂದ ಉಪಯೋಗ ಪಡ್ಕೋಬೇಕು ನಾನು, ತತ್ವೋಪದೇಶ. ನೀರು ಬಂತು ಅಂದರೆ ಎಲ್ಲ ಕೆಲಸ ಬಿಟ್ಟು ನೀರು ಹಿಡ್ಕೋತಾರೆ ಹೆಣ್ಣು ಮಕ್ಕಳು. ಎಲ್ಲಿ ನಿಲ್ಲಿಸ್ಬಿಡ್ತಾನೋ ಮೊದಲು, ಆಮೇಲೆ ಹಿಡ್ಕೊಂಬಿಡು, ಮಿಕ್ಕಿದ ಆಮೇಲೆ ಮಾಡಿದ್ರಾಯ್ತು ಅಂತ. ಯಾವುದಾದರೂ ಒಂದು ಪದಾರ್ಥ ಅಪರೂಪದ್ದು ಬಂದಿದೆ ಅಂದರೆ ಮೊದಲು ಅದಕ್ಕೆ ಪ್ರಿಯಾರಿಟಿ ಕೊಡ್ತೀವಿ ನೋಡ್ರಿ. ಅಂಥದ್ರಲ್ಲಿ ತುಂಬ ಪ್ರಿಯಾರಿಟಿ ಕೊಡಬೇಕಾಗಿರ್ತಕ್ಕಂತಹ ವಸ್ತು ಅಂದರೆ ಜ್ಞಾನ. ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದರಲ್ಲೂ ಭಗವಂತನ ಜ್ಞಾನ ಮಹಾಕಷ್ಟ, ಅದು ಮಹಾಕಷ್ಟ. ಮಹಾಸೇವಾ ಮಾಡಬೇಕು ಭಗವಂತನದು ಜ್ಞಾನ ಬರಬೇಕಾದ್ರೆ. ತತ್ವಜ್ಞಾನ ಇದೆಯಲ್ಲ ಅತಿ ದುರ್ಬಲ, ದುರ್ಲಭ. ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠಪ್ರಿಯ ದರ್ಶನಂ.
ಇದನ್ನು ಹೇಳ್ತಾರೆ ಭಾಗವತ ಏಕಾದಶ ಸ್ಕಂದದಲ್ಲಿ. ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ಬರೋದೇ ಬಹಳ ದುರ್ಲಭ. ಅಂತಹ ದುರ್ಲಭವಾಗಿರ್ತಕ್ಕಂಥ ದೇಹಿನಾಂ ಕ್ಷಣಭಂಗುರ, ಬಂದಿರೋವಾಗ ಅದು ಜಾಸ್ತಿ ದಿನ ಇರೋದಿಲ್ಲ. ನಮಗೆ ದೇಹ ಬಂದಿರೋದೇ ಬಹಳ ದುರ್ಲಭ. ಮೇಲಿಂದ ಮೇಲೆ ಇಂಥ ಮನುಷ್ಯ ಜನ್ಮ ಬರುತ್ತೆ ಅಂತ ತಿಳ್ಕೊಂಡು ಪೋಸ್ಟ್ಪೋನ್ ಮಾಡಬೇಡ್ರಿ ಅಂತ ಭಾಗವತ ಒತ್ತತ್ತಿ ಹೇಳುತ್ತೆ ನಮಗೆ, ಹತ್ತಾರು ಕಡೆ ಹೇಳುತ್ತೆ. ಮುಂದಿನ ಜನ್ಮದಲ್ಲಿ ಬಂದ್ರಾಯಿತು ಆವಾಗ ಓದ್ಕೊಬೋಣ ಬಿಡ್ರಿ. ಈಗ ಬಸ್ ಸ್ಟಾಪಲ್ಲಿ ನಿಂತಿರ್ತಾನೆ, ಒಂದು ಬಸ್ ಹೊರಟೋಗ್ಬಿಡುತ್ತೆ, ಯಾಕೆ ತಲೆ ಕೆಡಿಸ್ಕೊತೀರ, ಇನ್ನೊಂದು 5 ಮಿನಿಟ್ಸ್ಗೆ ಇನ್ನೊಂದು ಬಸ್ ಬರುತ್ತೆ, ಹೋದ್ರಾಯ್ತು ಬಿಡ್ರಿ. ಖಾಲಿ ಬಸ್ ಬರುತ್ತೆ ಬರುತ್ತೆ ಅದರಲ್ಲಿ ಹೋಗೋಣ ಅಂತ. ಹಾಗೆ 5-5 ನಿಮಿಷಕ್ಕೂ ಬರೋವಂಥದ್ದಲ್ಲ ಇದು. ಅಥವಾ ಮುಂದಿನ ಜನ್ಮದಲ್ಲೂ ಮನುಷ್ಯ ಜನ್ಮ ಬರುತ್ತೆ ಅಲ್ಲಿ ಮಾಡ್ಕೊಂಡ್ರಾಯ್ತು ಅಂತ ಹಂಗಲ್ಲ, ಎಷ್ಟೋ ಜನ್ಮ ಕಾಯಬೇಕು ಇದಕ್ಕೆ. ತಿರ್ಗಾ ಮನುಷ್ಯ ಜನ್ಮ ಬರಬೇಕಾದ್ರೆ, ಬರೋದೇ ಇಲ್ಲ ಅಂತಲ್ಲ, ಆದರೆ ಬರಬೇಕಾದ್ರೆ ಬಹಳ ಕಷ್ಟ, ದುರ್ಲಭ ಅಂದರೆ ತುಂಬ ಕಷ್ಟ ಅಂತ. ಭಗವಂತ ಅನುಗ್ರಹ ಮಾಡಿ ಕೊಟ್ಟಿರೋದು ಈ ಜನ್ಮ, ಮತ್ತೆ ಅವನು ಅನುಗ್ರಹ ಮಾಡಿ ಕೊಡಬೇಕು. ಹೌದು ಬಂದುಬಿಟ್ಟಿದೆಯಲ್ಲ, ಮಾಡ್ಕೊಂಬೋಣ ಬಿಡಿ, ಇನ್ನೇನು ಬಂದಾಯ್ತಲ್ಲ, ಬರೋ ತನಕ ಟೆನ್ಷನ್ನು, ಬಂದಾದಮೇಲೆ ಇನ್ನೇನು ಬರುತ್ತೋ ಇಲ್ವೋ ಬರುತ್ತೋ ಇಲ್ವೋ ಬರುತ್ತೋ ಇಲ್ವೋ ಅಂತ ಟೆನ್ಷನ್ ಇರುತ್ತೆ. ಬಂದಾದಮೇಲೆ ಇನ್ನು ಬಂದಿದೆಯಲ್ಲ ಬಿಡು, ನಿಧಾನಕ್ಕೆ ಮಾಡಿದ್ರಾಯ್ತು ಅಂದರೆ ಇದು ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನೀರು ಬರೋದೇ ಅಪರೂಪ, ಯಾವಾಗ ನಿಲ್ಲಿಸ್ತಾನೆ ಅಂತ ಗೊತ್ತಿಲ್ಲ, ಅದಕ್ಕೆ ಬೇಗ ಹಿಡ್ಕೊಂಬಿಡೋದು ಇವರು. ಬರೋದೇ ಕಷ್ಟ, 15 ದಿವಸಕ್ಕೊಂದ್ಸಲ ಬಿಡ್ತಾನೆ. ಎಷ್ಟೊತ್ತು ಬಿಡ್ತಾನೆ ಅಂದರೆ ಯಾವಾಗ ಬೇಕಾದ್ರೂ ನಿಲ್ಲಿಸ್ಬಿಡ್ಬೋದು ಅವನು, 10 ನಿಮಿಷಕ್ಕೆ ನಿಲ್ಲಿಸ್ಬಿಡ್ಬೋದು, ಅರ್ಧ ಗಂಟೆಗೆ ನಿಲ್ಲಿಸ್ಬಿಡ್ಬೋದು. ಅದಕ್ಕೆ ಕಾಯ್ಕೊಂಡು ಕೂತಿರ್ತಾರೆ, ಅದು ಬಂದ ತಕ್ಷಣ ಹಿಡ್ಕೊಂಬಿಡ್ತಾರೆ. ಹಾಗೆ ಮನುಷ್ಯ ಜನ್ಮ ಕ್ಷಣಭಂಗುರ, ಯಾವ ಕ್ಷಣದಲ್ಲಿ ಬೇಕಾದರೂ ಹೋಗ್ಬೋದು ರೀ ಈ ದೇಹ. ಅಂಥ ದೇಹ ಇದು, ನಮಗೇನೂ ಸೂಚನೆ ಕೊಡದೇನೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಈ ದೇಹ. ನೋ ಸಿಂಪ್ಟಮ್ಸ್. ಏನ್ರಿ ಅಷ್ಟು ಚೆನ್ನಾಗಿದ್ದ, ಒಂಚೂರು ಗೊತ್ತಾಗಲೇ ಇಲ್ವಲ್ರಿ ಅವ್ನು ಹೊಟ್ಟೋದ್ನ ಅಂತಾರೆ. ಹೌದು ಹೌದು, ಹೋದ್ಮೇಲೆಲ್ಲ ಇವೊಂದು ವಿಚಾರ ಹೊಟ್ಟೋಗಿರ್ತಾನ ಅವನು, ಯಾರು ಏನು ಮಾಡೋಕ್ಕಲ್ಲ. ಆಮೇಲೆ ಇವ್ರದೆಲ್ಲ ಕಾರ್ಯ ಆದಮೇಲೆ ಇವ್ರದೆಲ್ಲ ಅನಾಲಿಸಿಸ್ಸು, ವಿಚಾರ ವಿನಿಮಯ, ಯಾಕಾಯ್ತಂತೆ, ಏನಾಯ್ತಂತೆ, ಹೆಂಗಾಯ್ತು, ಹೋಗಿದ್ದವನು ಹೋದ ಅವನು. ಇಷ್ಟು ಆ ಬರೋದೇ ಕಷ್ಟ, ಇರೋದು ಕಷ್ಟ. ಆ ಬರೋದು ಇರೋದ್ರಗಳ ಮಧ್ಯದಲ್ಲಿ ಈ ಭಕ್ತರ ಸಮಾಗಮ ಆಗೋದು ಇನ್ನೂ ಕಷ್ಟ ಅನ್ನತ್ತೆ ಭಾಗವತ. ತತ್ರಾಪಿ ದುರ್ಲಭಮ್ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಬರೋದು ಕಷ್ಟ, ಜಾಸ್ತಿ ದಿನ ಇರೋದು ಕಷ್ಟ, ಬಂದ ಮೇಲೆ ಹೋಗೋದ್ರೊಳಗೆ ಈ ಭಕ್ತರ ಸಮಾಗಮ ಆಗತ್ತಲ್ಲ ಅದಿನ್ನೂ ದುರ್ಲಭ ಅನ್ನತ್ತದು. ಅಂಥದ್ರಲ್ಲಿ ಜ್ಞಾನಿಗಳ ಸಮಾಗಮ ಆದಾಗ ಅವರನ್ನು ಸದುಪಯೋಗ ಪಡಿಸ್ಕೊಂಬಿಟ್ರಿ. ಇಂಥ ಭಾಗವತದಲ್ಲಿ ಸತ್ರಯಾಗಕ್ಕೆ ಜಯಂತೆಯರು ಬಂದಾಗ ನಿಮಿಚಕ್ರವರ್ತಿ ಏಕಾದಶ ಸ್ಕಂದದಲ್ಲಿ ಮಾತಾಡ್ತಾನೆ, ಭಾಗವತದಲ್ಲೇ ಇರೋದೇ ಇದು. ಅದೇ ರೀತಿ ಪೃಥುಚಕ್ರವರ್ತಿಗಳ ಮನೆಗೆ ಮಹಾಜ್ಞಾನಿಗಳ್ರಿ ಇವರು, 4 ಜನ ಬ್ರಹ್ಮಮಾನಸ ಪುತ್ರರು ಇವರು ಬಂದರು. ಅವನು ಮಹಾಜ್ಞಾನಿ, ಅವನು ಒಳಗಡೆ ಭಗವಂತನ ವಿಶೇಷ ಸನ್ನಿಧಾನ ಇದೆ ಪೃಥುಚಕ್ರವರ್ತಿಯ ಒಳಗಡೆ. ಅವ ಕೇಳ್ದ, ಅವ ನನಗೆ ಭಗವಂತನ ತತ್ವವನ್ನು ಉಪದೇಶ ಮಾಡಿರಿ, ಯಥಾರ್ಥ ಜ್ಞಾನವನ್ನು ಉಪದೇಶ ಮಾಡಿರಿ, ನೀವೆಲ್ಲ ಬಂದಿರೋದೇ ಬಹಳ ಪುಣ್ಯ ನಂದು ಅಂತ ಕೇಳಿದಾಗ ಅವನ ಮೇಲೆ ಬಹಳ ಪ್ರೀತಿಯಿಂದ, ಮೊದಲೇ ಭಗವಂತ ಹೇಳಿರ್ತಾನೆ ಅವರಿಗೆ, ನಿಮ್ಮ ಮನೆಗೆ ಸನಕಾದಿಗಳು ಬರ್ತಾರೆ, ಅವರಿಂದ ನನ್ನ ವಿಷಯವನ್ನು ಶ್ರವಣ ಮಾಡುವಂಥ ಸ್ವಾಮಿ ಹೇಳಿರ್ತಾನೆ ಬರ್ತಾರೆ. ಆಗ ಕೇಳ್ತಾನೆ ಅವನು, ಭಗವತ್ ತತ್ವ ಹೇಳ್ರಿ ಎಂದಾಗ ದೊಡ್ಡದಾಗಿ ಸ್ವಾಮಿಯ ಮಹಿಮೆ ಹೇಳಿ ಅಲ್ಲೊಂದು ಶ್ಲೋಕ ಇದೆ. ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣ ಕ್ಷೇಮಸ್ಯ ಸಮ್ಯಗ್ ವಿಮೃಶೇಷು ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ. ನೋಡ್ರಿ ಇಷ್ಟು ಹೇಳ್ತಾರವ್ರು, ಶಾಸ್ತ್ರೇಶ್ವಿಯಾನೇಶು ಸುನಿಶ್ಚಿತ ನೃಣಾಂ ಕ್ಷೇಮಸ್ಯ. ಶಾಸ್ತ್ರಗಳಲ್ಲಿ ಚೆನ್ನಾಗಿ ನಿಶ್ಚಯ ಮಾಡಿ ಇಷ್ಟೇ ಹೇಳಿದೆ, ಯಾತಕ್ಕೆ ನೃಣಾಂ ಕ್ಷೇಮಸ್ಯ,
ನಿಮಗೆಲ್ಲ ಶ್ರೇಯಸ್ಸು ಆಗಬೇಕಲ್ವ? ಶ್ರೇಯಸ್ಸು ಅಂದರೆ ಮೋಕ್ಷ. ನಿಮಗೆ ಮೋಕ್ಷ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಶಾಸ್ತ್ರದಲ್ಲಿ ವಿಚಾರ ಮಾಡಿ 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 ಇಷ್ಟನ್ನು ಕೊಡೆಗೆ ತೆಕ್ಕೊಡ್ತು ಶಾಸ್ತ್ರ. ಏನು? ಅಸಂಗ ಆತ್ಮವು ವ್ಯತಿರಿಕ್ತ ವಸ್ತುನಿ ಮೊದಲನೇದು. ದೃಢಾರತಿಹಿ ಬ್ರಹ್ಮಣಿ ನಿರ್ಗುಣೇಚಯ. ಎರಡು ವಿಷಯ ತೆಕ್ಕೊಡ್ತು ನೋಡ್ರಿ. ಮಥನ ಮಾಡಿ 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 ನಮಗೆ ಮೋಕ್ಷ ಆಗಬೇಕು, ನಾವೇನು ಮಾಡಬೇಕು ಅಂತ ಪ್ರಶ್ನೆ ಇಟ್ವಿ ನಾವು ಶಾಸ್ತ್ರದ ಮುಂದೆ. ಆ ಶಾಸ್ತ್ರ ಒಳಗಡೆ ಚೆನ್ನಾಗಿ ಈಗ ಕಂಪ್ಯೂಟ್ರಲ್ಲಿ ನಮಗೇನು ಬೇಕಾಗಿದೆಯೋ ಇಂಥದ್ದು ಕೊಡು ಅಂತ ಒಂದು ಬಟನ್ ಒತ್ತುತ್ತೀವಿ, ಸರ್ಚ್ ಎಂಜಿನ್ ಅಂತ ಕರೀತಾರೆ ಅದಕ್ಕೆ. ನಿಂಗೆ ಏನೋ ಬೇಕಾಗಿದೆ ಕಂಪ್ಯೂಟ್ರಲ್ಲಿ, ಅದು ಬೇಕು ನಿನಗೆ, ಇಂಥದ್ದು ನನಗೆ ಬೇಕು ಅಂತ ಹೇಳಿಬಿಟ್ಟು ಟಕ್ ಅಂತ ಒಂದು ಬಟನ್ ಒತ್ತುಬಿಟ್ಟು ಕೂತಿರ್ತೀಯ, ಅದು ಹಿಂಗೆ ತಿರುಗ್ತಾ ಇರುತ್ತದು. ಅಂದರೆ ಒಳಗಡೆ ಅದು ಹುಡುಕತ್ತೆ, ಅದು ಆ ಮ್ಯಾಟ್ರ್ ಹುಡುಕತ್ತೆ ಸ್ಟೋರ್ ಮಾಡಿರೋದ್ರಲ್ಲಿ ಈ ವಿಷಯ ಎಲ್ಲಿದೆ ಅದರಲ್ಲಿ ಇಷ್ಟಿರುತ್ತೆ. ಅಷ್ಟು ದೊಡ್ಡ ಡ್ಯಾಟಾದಲ್ಲಿ ಇವನಿಗೆ ಬೇಕಾಗಿರೋ ವಿಷಯ ಎಲ್ಲಿದೆ ಅಂತ ತಿರುಗಿ 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 ಅದು 5 ನಿಮಿಷನೋ 10 ನಿಮಿಷನೋ ಆಗತ್ತಲ್ಲ ಓದಕ್ಕೆ ಬರುತ್ತೆ. ಹಾಗೆ ಶಾಸ್ತ್ರ ಅನ್ನೋ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾವು ನಮಗೆ ಮೋಕ್ಷ ಆಗಬೇಕು ಏನು ಮಾಡಬೇಕು ಅಂತ ಒಂದು ಬಟನ್ ಒತ್ಬಿಟ್ಟು ಕೂತ್ಕೊಂಡ್ವಿ. ಅದು ಚೆನ್ನಾಗಿ ತಿರುಗಿಸಿ 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 ಆಲೋಡನೆ ಮಾಡಿ 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 ಸಮ್ಯಕ್ ವಿಮರ್ಶೇಶು, ಚೆನ್ನಾಗಿ ವಿಮರ್ಶೆ ಮಾಡಿ 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 ಏನು ಮಾಡಿದ್ರೆ ಮೋಕ್ಷ ಆಗುತ್ತೆ, ಏನು ಮಾಡಿದ್ರೆ ಮೋಕ್ಷ ಆಗುತ್ತೆ, ಬೇರೆಯವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಆ ಮತದವ್ರು ಹಿಂಗೆ ಹೇಳುತ್ತೆ, ಈ ಮತ ಹಿಂಗೆ ಹೇಳುತ್ತೆ, ಬೇರೆ ಬೇರೆಯವರು ಬೇರೆ ಬೇರೆ ಥರ ಹೇಳ್ಬಿಟ್ಟಿದ್ದಾರೆ ಮೋಕ್ಷ ಹೆಂಗಾಗತ್ತೆ ಅಂತ. ಅದನ್ನೆಲ್ಲ ವಿಮರ್ಶೆ ಮಾಡಿ ಕಡೆಗೆ ಉತ್ತರ ಕೊಡ್ತು ಅದು ಏನಂತ, ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ. 2 ಸಾಲಿನ ಇನ್ಫಾರ್ಮೇಷನ್ ಕೊಡ್ತು ನೋಡ್ರಿ. ನಿಮಗೆ ಮೋಕ್ಷ ಆಗಬೇಕು ಅಂದರೆ ಅಸಂಗ ಆತ್ಮವು ವ್ಯತಿರಿಕ್ತ ವಸ್ತುನಿ. ವ್ಯತಿರಿಕ್ತ ಅಂದರೆ ಬೇರೆ ಅಂತರ್ಥ ಸಂಸ್ಕೃತದಲ್ಲಿ. ಅತಿರಿಕ್ತ ಅತಿರಿಕ್ತ ಅಂದರೆ ಬೇರೆ. ವಿ ಅತಿರಿಕ್ತ ವ್ಯತಿರಿಕ್ತ ತುಂಬ ಬೇರೆ ಆಗಿರ್ತಕ್ಕಂಥದ್ದು ಅಂದರೆ ಭಗವಂತನಿಗಿಂತ ಬೇರೆ ಆಗಿರತಕ್ಕಂತಹ ವಸ್ತುವಿನಲ್ಲಿ ನಿನಗೆ ರತಿ ಇರಬಾರದು, ಅಸಂಗ ಅದರ ಸಹವಾಸ ಮಾಡಬೇಡ. ಭಗವಂತನಲ್ಲಿ ದೃಢಾರತಿ, ಒಂದು ಕಡೆ ಅಸಂಗ, ಭಗವಂತನಲ್ಲಿ ಚೆನ್ನಾಗಿ ಆಸಕ್ತನಾಗು ನೀನು. ನಿರ್ಗುಣೆ ಪ್ರಾಕೃತ ಗುಣರಹಿತನಾದ ಭಗವಂತನಲ್ಲಿ ಬ್ರಹ್ಮಣಿ, ಬ್ರಹ್ಮಶಬ್ದಕ್ಕೆ ಸಕಲ ಗುಣ ಪರಿಪೂರ್ಣ ಅಂತರ್ಥ, ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದ ಪ್ರಾಕೃತ ಗುಣರಹಿತನಾದ ಪರಬ್ರಹ್ಮಶಬ್ದ ವಾಚ್ಯನಾದ ಶ್ರೀಹರಿಯಲ್ಲಿ ದೃಢಾರತಿ, ದೃಢವಾದ ಭಕ್ತಿ, ಇದು ನಿಮಗೆ ಮೋಕ್ಷಕ್ಕೆ ಕಾರಣ. ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ಪದಾರ್ಥಗಳಲ್ಲಿ ನಿರಾಸಕ್ತಿ, ಭಗವಂತನಲ್ಲಿ ಆಸಕ್ತಿ. ಇದನ್ನೇ ಶ್ರೀಮದ್ ಆಚಾರ್ಯ ಹೇಳಿದ್ದು, ತದಲಂ ಬಹು ಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ ಅಂತಾರೆ. ಚಿಕ್ಕದಾಗಿ ಹೇಳಿಬಿಟ್ರು ಆಚಾರ್ಯ, ಎಲ್ಲ ಭಾಗವತದಲ್ಲಿ ಹೇಳಿರೋದೇ ಅವರು ತಮ್ಮ ಗ್ರಂಥದಲ್ಲಿ ಹೇಳಿರೋದು. ಏನು ಮಾಡಬೇಕು ಸ್ವಾಮಿ, ಉಪದೇಶ ಮಾಡ್ರಿ ಎಂದಾಗ, ತದಲಂ ಬಹು ಲೋಕ ವಿಚಿಂತನಯ, ಭಗವಂತನಿಗಿಂತ ಭಿನ್ನವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿರೋ ಪದಾರ್ಥಗಳ ಬಗ್ಗೆ ಅಲಂ ಸಾಕು ಅಂತಾರೆ ಆಚಾರ್ಯ. ಲೋಕವಿಚಿಂತನೆಯ ಅಲಂ, ಇದನ್ನು ಎಷ್ಟು ಈ ಲೋಕದ ಬಗ್ಗೆ ಚಿಂತನೆ ಮಾಡ್ತೀಯ, ಇದೇನು ನಿನಗೆ ಏನು ಪ್ರಯೋಜನ ಇಲ್ಲ. ಇದು ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಅವ್ರ ಮನೇಲಿ ಹಿಂಗಿದೆ, ಇವ್ರ ಮನೇಲಿ ಹಿಂಗಿದೆ, ಏನೂ ಪ್ರಯೋಜನ ಇಲ್ಲ ಇದರಿಂದ ನಿನಗೆ. ಟೈಮ್ ವೇಸ್ಟು, ಆಯಸ್ಸು ವೇಸ್ಟು, ನಿನ್ನ ಶಕ್ತಿ ವೇಸ್ಟ್. ಸುಮ್ಮನೆ ತಲೆ ಕೆಡಿಸ್ಕೊಂಡ್ವಿ ಅವ್ರ ಮೇಲೆ, ಹಂಗಾಯ್ತಂತೆ ಹಿಂಗಾಯ್ತಂತೆ ಅದು ಇದು ಇದು ಇದು, ಏನೇನೇನೇನೇನು ಪ್ರಯೋಜನ ಇಲ್ಲ. ಅದೇ ಟೈಮನ್ನು ಪ್ರವಣಂ ಕುರು ಮಾನಸ ಮೀಶ ಪದೇ, ಭಗವಂತನ ಪಾದಾರವಿಂದಗಳಲ್ಲಿ ನೀನು ಅಷ್ಟು ಟೈಮು ಎಫರ್ಟು ಹಾಕಿದ್ದಿದ್ರೆ
ಮೋಕ್ಷಕ್ಕೆ ತುಂಬ ಹತ್ತಿರ ಹೋಗ್ತಾ ಇದ್ದಿ, ಇವತ್ತಲ್ಲ ನಾಳೆ ಹೊರಟೇ ಹೋಗ್ತೀಯಾ, ಶ್ರೀಮದಾಚಾರ್ಯರು ಈ ಮಾತಾಡ್ತಾರೆ. ಅದನ್ನೇ ಭಾಗವತ ಹೇಳೋದು, ಇಡೀ ಶಾಸ್ತ್ರದಲ್ಲಿ ಇಷ್ಟೇ ಹೇಳಿರೋದ್ರಿ. ಎಲ್ಲ ಶಾಸ್ತ್ರಗಳನ್ನು ಆಲೋಡನೆ ಮಾಡಿ 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 ಕಡೆಗೆ ನಿರ್ಣಯ ತೆಕ್ಕೊಟ್ರು ಅವರು. ಏನಂತ, ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತೆ ಬ್ರಹ್ಮಣಿ ನಿರ್ಗುಣೇಚಯ. ಒಟ್ಟು ಅದರ ಸಾರಾಂಶ ಏನು ಗೊತ್ತಾ, ಭಗವಂತನನ್ನು ಮರೆಸುವ ಪದಾರ್ಥಗಳಲ್ಲಿ ನಿಮಗೆ ಸಂಬಂಧ ಇರಬಾರದು. ಭಗವಂತನ ಸಂಬಂಧವನ್ನು, ಭಗವಂತರ ಭಕ್ತರ ಸಂಬಂಧವನ್ನು ಬಿಡಕೂಡದು. ನಿಮಗೆ ಮೋಕ್ಷ ಆಗಬೇಕು ಅಂತಿದ್ರೆ ಇದೆರಡು ಮಾಡಬೇಕು. ಭಗವಂತನ ಸಂಬಂಧ ಯಾವಾಗಲೂ ಇರಬೇಕು, ಸರ್ವಾವಯವಕ್ಕೂ ಇರಬೇಕು ನಮಗೆ ಸ್ವಾಮಿ ಸಂಬಂಧ. ಅಷ್ಟು ಅವಯವ ಭಗವಂತನ ಸಂಬಂಧ ಹೊಂದಿರಬೇಕಂತ ನೋಡ್ರಿ. ಇದು ಶ್ರೇಷ್ಠವಾದ ವಿಷ್ಣು ಭಕ್ತಿ. ವಾದರಾಜ ಸ್ವಾಮಿಗಳು ಇದನ್ನು ವರ್ಣನೆ ಮಾಡಿ ತೋರಿಸ್ತಾರೆ, ರುದ್ರದೇವರ ಮಹಿಮೆಯನ್ನು ಹೇಳೋ ಕಾಲಕ್ಕೆ ತೀರ್ಥ ಪ್ರಬಂಧದಲ್ಲಿ. ನಮಗೆ ತಲೆಯಿಂದ ಹಿಡಿದು ಪಾದದ ಪರ್ಯಂತ ಎಲ್ಲ ಅವಯವಗಳಿಗೆ ಮನಸ್ಸೂ ಸೇರಿ ಸದಾ ಭಗವಂತನ ಸಂಪರ್ಕ ಇರಬೇಕು. ಹಿಂಗಿಟ್ಕೋಬೇಕಂತೆ ನೋಡಿ, ಇಡೀ ದೇಹವನ್ನು. ಬರೀ ಯಾವುದೋ ನಾಲ್ಗೆಯಲ್ಲಿ ಬರೀ ಭಗವಂತನ ಮಾತು ಹೇಳ್ತಾ ಇದ್ದೀವಿ ಒಂದು ಸಾಲದು, ಅದೊಂದು ಇಂದ್ರಿಯ ಆಯಿತು, ಇನ್ನು ಮಿಕ್ಕಿದ ಇಂದ್ರಿಯ ಎಲ್ಲ ಭಗವಂತನಿಂದ ದೂರ ಆಗೋಯ್ತಲ್ಲ. ಹಂಗಲ್ಲ, ನಮ್ಮ ದೇಹದಲ್ಲಿರ್ತಕ್ಕಂಥ ಅಷ್ಟು ಇಂದ್ರಿಯಕ್ಕೂ ಯಾವಾಗಲೂ ಭಗವತ್ ಸಂಬಂಧ ಇರಬೇಕಂತ ನೋಡು. ಮೇಲಿಂದ ಮೇಲೆ 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 ಹೋಗ್ತಾ ಹೋಗ್ತಾ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ದೊಡ್ಡ ದೊಡ್ಡವ್ರಿಗೆಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಭಗವಂತನನ್ನು ಬಿಟ್ಟರೆ ಇನ್ನೇನೇನೇನೇನೇನೇನೂ ಇಲ್ಲ, ಲೋಕದ ವಿಷಯ ಏನು ಮಾತಾಡಲ್ಲ ಅವರು. ಒಂದು ವೇಳೆ ಲೋಕದ ಬಗ್ಗೆ ವ್ಯವಹಾರ ಮಾಡಬೇಕಾದರೂ ಕೂಡ ಎಷ್ಟು ವ್ಯವಹಾರನೂ ಅಷ್ಟೇ, ನಾವು ಲೋಕದ ಬಗ್ಗೆ ಮಾತಾಡೋಕ್ಕಾಗಲ್ಲ, ಇಲ್ಲಿರೋದೇ ಇಲ್ಲ, 24 ಗಂಟೆನೂ ಧ್ಯಾನ ಮಾಡ್ತೀವಿ ಅಂತ ಆಗಲ್ಲ ಅಂತ ಇಟ್ಕೊಳ್ರಿ. ಓಕೆ, ಅಕ್ಸೆಪ್ಟೆಡ್. ಇಂಪಾಸಿಬಲ್ ಆಗಿರೋದೇನು ಶಾಸ್ತ್ರದಲ್ಲಿ ಹೇಳ್ತಾ ಇಲ್ಲ, ಎಲ್ಲ ಪಾಸಿಬಲ್ ಆಗಿರೋದೇ ಹೇಳೋದು. ಆದರೆ ಅದನ್ನು ಮಿನಿಮೈಸ್ ಮಾಡ್ತಾ ಬನ್ನಿರಿ, ಬರ್ತಾ ಬರ್ತಾ ಬರ್ತಾ. ಈಗ ನೀವು ಮಾಡಿದ್ದೀರಾ, ಈಗ ನೀವು ತಾರುಣ್ಯದಲ್ಲಿ ಇದ್ದಾಗ, ಅಂದರೆ ಯೌವನಾವಸ್ಥೆಯಲ್ಲಿ ಇದ್ದಾಗ ಮನೆ ಜವಾಬ್ದಾರಿ ಎಷ್ಟು ತೊಗೊಂಡಿದ್ದೀರೋ ಈಗ ಅಷ್ಟಿರೋದಿಲ್ಲ. ಅದನ್ನು ಚಿಕ್ಕವರಿಗೆ ಬಿಟ್ಬಿಟ್ಟು ನೀವು ಬಂದುಬಿಟ್ಟಿರ್ತೀರ ಈಗ ನೋಡಿ. ಆವಾಗ ಇಲ್ಲ, ನಾನು ಹೋಗೋಕ್ಕಾಲ, ಮನೆ ಬಿಟ್ಟು ಬರೋಕ್ಕಾಲ, ಅಲ್ಲಿ ಬರಲ್ಲ, ಇಲ್ಲಿ ಬರಲ್ಲ, ಯಾತ್ರೆಗೆ ಬರಲ್ಲ, ಎಲ್ಲಿಗೆ ಇರಲ್ಲ ಅಂತ. ಈಗ ತಿಂಗಳಾನ್ಗಟ್ಟಲೆ ಮನೆ ಬಿಟ್ಟು ಹೊರಟೋಗ್ತೀವಿ, ಯಾತ್ರೆಗೆ ಹೋಗ್ಬೇಕಾ, ಓ ಹೋಗ್ತೀವಿ, ಮನೆ ಕಡೆ ನೋಡ್ಕೋತಾರೆ ಬಿಡಿ. ನೋಡಿದು ನಮಗೂ ಬಂದಿರುತ್ತೆ, ಅದು ತುಂಬ ಸ್ಲೋ ಆಗಿ ಬರುತ್ತೆ ಅಷ್ಟೇ ನಮಗೆ. ಅದನ್ನು ಸ್ವಲ್ಪ ಫಾಸ್ಟ್ ಮಾಡಿರಿ ಅನ್ನತ್ತೆ ಶಾಸ್ತ್ರ. ಚಿಕ್ಕ ವಯಸ್ಸಿಂದನೇ ಹಂಗೆ ಮಾಡಿಬಿಡ್ರಿ, ಯಾಕೆಂದರೆ ದೊಡ್ಡವರಾಗೋ ತನಕ ಇರ್ತೀವಿ ಅಂತೇನು ಗ್ಯಾರಂಟಿ ಇಲ್ವಲ್ಲ, ಇದು ಬೇರೆ ಪ್ರಾಬ್ಲಮ್ ಇದೆ ನಮಗೆ. ಹೋಲಿ, 60 ತನಕ ಇರ್ತೀವಿ ಅಂದರೆ ಆವಾಗ ಪೋಸ್ಟ್ಪೋನ್ ಮಾಡ್ಬೋದು, ಆ ವಯಸ್ಸಿನಲ್ಲೆಲ್ಲ ವಯಸ್ಸುಬಿಟ್ಟು ಹೋಗ್ತೀವಿ ಅಂತ. ನೀವೇ ಹೊಟ್ಟೋದ್ರೆ ಏನು ಗ್ಯಾರಂಟಿ, ವಯಸ್ಸೋದೇನು ಬಂತು ನೀವು. ಇದು ಈ ಸೀರಿಯಸ್ ಮ್ಯಾಟ್ರ್ ಆಗಿರೋದ್ರಿಂದಲೇ ಬೇಗ ಬೇಗ ಮಾಡಿ ಅಂತಾರೆ ಪ್ರಹ್ಲಾದರಾಜರು. ಕೌಮಾರೇ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯದ್ರುವಮರ್ತದಂ. ಏ ರಾಘವೇಂದ್ರ ಸ್ವಾಮಿಗಳೇ, ಹಿಂದಿನ ಅವತಾರ ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳ್ತಾರೆ, ದೈತ್ಯ ಬಾಲಕರನ್ನೆಲ್ಲ ಕೂಡಿಸ್ಕೊಂಡು ಪೋಸ್ಟ್ಪೋನ್ ಮಾಡಬೇಡ್ರಿ, ಈ ದೇಹ ಯಾವಾಗ ನಮಗೆ ಕೈ ಕೊಟ್ಟು ಹೋಗುತ್ತೋ ಹೇಳೋಕ್ಕಾಲ, ಇದನ್ನು ನಂಬ್ಕೋಬಾರ್ದು. ಈ ದೇಹ ಇದು ಬಂದಾಗ ಉಪಯೋಗಿಸ್ಕೊಂಬಿಡು, ಇರಲಿ ಬೇಕಾದ್ರೆ 100 ವರ್ಷ ಬದುಕಿರ್ರಿ ದೇವರ ಅನುಗ್ರಹದಿಂದ. ಆದರೆ ಯಾವಾಗ ಅದು ಹೋದರೂ ಕೂಡ ನಾವು ಅದರಿಂದ ಪ್ರಯೋಜನ ಪಡ್ಕೊಂಬಿಟ್ಟಿರಬೇಕು, ಹಂಗಿರಬೇಕಂತೆ, ಅದ್ರ ಬೆನಿಫಿಟ್ ನಮಗೆ ಬಂದುಬಿಟ್ಟಿರಬೇಕು. ಅದು ಇರಲಿ ಬೇಕಾದ್ರೆ 100 ವರ್ಷ ಇರಲಿ, ಚೆನ್ನಾಗಿರಲಿ. ಎಲ್ಲ ಶತಮಾನಂಭವತಿ ಶತಾಯು ಪುರುಷ, 100 ವರ್ಷ ಇರ್ರಿ, ಪೂರ್ಣಾಯುಸ್ಸದಿಂದ ಇರ್ರಿ. 10 ವರ್ಷಕ್ಕೆ ಹೋದರೂ ಕೂಡ ಅಥವಾ 20 ವರ್ಷಕ್ಕೆ ಹೋದರೂ ಕೂಡ ಅಷ್ಟರೊಳಗೆ ಅದರ ಬೆನಿಫಿಟ್ ತೊಗೊಂಬಿಟ್ಟಿರಬೇಕು. ಆಮೇಲೆ ಎಕ್ಸ್ಟ್ರಾ ಇದ್ದರೆ ಅದೆಲ್ಲ ಬೋನಸ್ ನೋಡಿ. ಆವಾಗ ಹೋದವನಿಗೆ ಏನು ತೊಂದರೆ ಇರಲ್ಲ, ಏ ನಾವು ಅದರ ಬೆನಿಫಿಟ್ ತೊಗೊಂಬಿಟ್ಟಿದ್ದೀವಿ, ಹೋದ್ರೆ ಹೋಗು ಅಂತ. ನಾವು ಇವನಿನ್ನ ಸ್ಟಾರ್ಟೇ ಮಾಡಿರಲ್ಲ, ಆವಾಗ ಹೊಟ್ಟೋಗ್ಬಿಟ್ರೆ ಲಾಸು. ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಿಬಿಡ್ರಿ ಅಂತಾರೆ ಪ್ರಹ್ಲಾದರಾಜರು. ಕೌಮಾರೇ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತ ಧರ್ಮಗಳೇನು ಹೇಳಿದ್ದಾನೆ ಭಗವಂತ, ಕೌಮಾರೇ ಚಿಕ್ಕ ವಯಸ್ಸಿನಲ್ಲಿ ಮಾಡಿಬಿಡ್ರಿ.
ಅವಾಗ ಚೆನ್ನಾಗಿರುತ್ತೆ ನಿಮ್ಮ ದೇಹ, ಇಂದ್ರಿಯ ಚೆನ್ನಾಗಿರುತ್ತೆ, ಪಾಠವ ಇರುತ್ತೆ, ಬುದ್ಧಿ ತೀಕ್ಷ್ಣ ಆಗಿರುತ್ತೆ, ಶಕ್ತಿ ಇರುತ್ತೆ, ಜವಾಬ್ದಾರಿ ಇರೋದಿಲ್ಲ. ಮೇಲೆ ಬರ್ತಾ ಬರ್ತಾ ಸಂಸಾರದಲ್ಲಿ ಜಾಸ್ತಿ ಸಿಕ್ಕಾಕ್ಕೋತೀರ, ಆಮೇಲೆ ಹಂಗೆ ಬಿಟ್ಟು ಬರೋಕ್ಕಾಗೋದಿಲ್ಲ, ಏನೋ ನಾನಾ ತಾಪತ್ರೆಗಳು, ನಿಮಗೆ ಕಾಯಿಲೆ. ಏನು ಭಗವಂತನನ್ನು ಸ್ತೋತ್ರ ಮಾಡ್ತೀರಾ? ಯಾವ ತೀರ್ಥಯಾತ್ರೆ ಸೇವೆ ಮಾಡ್ತೀರಾ? ಎಲ್ಲಿ ಪಾಠ ಕೇಳ್ತೀರಾ? ಕೂತ್ಕೊಂಬಕ್ಕೆ ಆಗಲ್ಲ. ಮೊದಲು ಧ್ಯಾನ ಗೀನ ಎಲ್ಲ ದೂರತೋಪಾಸ್ತ. ಪ್ರಹ್ಲಾದ ರಾಜರು 5 ವರ್ಷದಾಗಿದ್ದಾಗಲೇ ಈ ಮಾತಾಡಿದ್ದಾರೆ ನೋಡಿ, ಚಿಕ್ಕ 5 ವರ್ಷದ ಬಾಲಕರು ಅವರೆಲ್ಲ. 5 ವರ್ಷದ ಬಾಲಕರಿಗೆ ಪ್ರಹ್ಲಾದ್ ರಾಜರು ಹೇಳ್ತಾರೆ, ಈಗಲಿಂದ ಶುರು ಮಾಡಿರಿ ಭಗವಂತನನ್ನು ಚಿಂತನೆ ಮಾಡೋದು ಅಂತಾರೆ. ನಾವು 50 ಆದರೂ ಕೂಡ ಇನ್ನು ಪೋಸ್ಟ್ಪೋನ್ ಮಾಡ್ತಾ, ಮುಂದಿನ ವರ್ಷ ಮಾಡೋಣ ಅಂತಿದ್ದೀನಿ. ವ್ರತ ಮಾಡ್ತಾ ಇದ್ದೀರಾ, ಮುಂದಿನ ವರ್ಷ ಮಾಡೋಣ ಅಂತಿದ್ದೀನಿ. ಧೈರ್ಯವಾಗಿ ಹೇಳ್ತಾನೆ, ಯಾಕೆಂದರೆ ಮೊನ್ನೆ ತಾನೇ ಮುಗಿದಿದೆ ಇನ್ನು ವ್ರತ, ಇನ್ನು 7 ತಿಂಗಳು ಬರೋದಿಲ್ಲ ಅದು. ಇನ್ನು ಕಾರ್ತಿಕ್ ಮಾಸದಲ್ಲಿ ಮೊನ್ನೆ ಮುಗಿದಿರೋದು, ಉತ್ತಾನ್ ದ್ವಾದಶಿ ಮುಗೀತು ವ್ರತ. ಇನ್ನು ಸದ್ಯಕ್ಕೇನು ಬರೋಲ್ಲ, ಇನ್ನು ಆಷಾಢ ಮಾಸ ಬರೋ ತನಕ ವ್ರತ ಬರೋಲ್ಲ. ಅದಕ್ಕೆ ಅವನು ಹೇಳ್ತಾ ಇರ್ತಾನೆ, ಮುಂದಿನ ವರ್ಷ ಮಾಡೋಣ ಅಂತಿದ್ದೀನಿ, ಮುಂದಿನ ವರ್ಷ ಮಾಡೋಣ ಅಂತಿದ್ದೀನಿ ಅಂತ. ವೈಶಾಖ ಮಾಸದಲ್ಲಿ ಹೋಗಿ ಕೇಳ್ರಿ, ಪ್ರಾಬ್ಲಮ್ ಇದೆ ರೀ, ಡೌಟು ಈ ವರ್ಷನೂ ಮಾಡೋದು ಅಂತಾನೆ. ಯಾಕೆ ಹತ್ತಿರ ಬಂದುಬಿಟ್ಟಿದೆಯಲ್ಲ, ಇನ್ನು ಆಷಾಢ ಮಾಸ ಬಂದುಬಿಡುತ್ತೆ ತಕ್ಷಣ ಅದು ವ್ರತ. ಸ್ವಲ್ಪ ಡೌಟು, ಅವತ್ತಿಂದ ಹೇಳ್ತಾ ಇದ್ದೆ ಮಾಡೋಣ ಮಾಡೋಣ ಅಂತ, ಯಾಕೋ ದೇಹ ಸರಿ ಇಲ್ಲ ರೀ ನೋಡ, ಆದರೆ ಮಾಡೋಣ ಅಂತಿದ್ದೀನಿ, ಇಲ್ಲದೆ ಪೋಸ್ಟ್ಪೋನ್ ಮಾಡೋಣ ಅಂತಿದ್ದೀನಿ. ನೋಡು ವೈಶಾಖ ಮಾಸದಲ್ಲಿ ಈ ಥರ ನಮ್ಮದು ರಿಯಾಕ್ಷನ್ನು. ಆವಾಗ ಏಕಾದಶಿ ದಿನ ಹೋಗಿ ಕೇಳ್ರಿ, ಇಲ್ಲ ರೀ ಮುಂದಿನ ವರ್ಷ ಡಾಕ್ಟ್ರ್ ಹೇಳಿದ್ದಾರೆ ಅದೆಲ್ಲ ನಿಂಗೆ ಆಗಲ್ಲ, ಜೀರಿಗೆ ಮೆಣಸು ಎಲ್ಲ ತಿನ್ನಬಾರ್ದು ಅಂತ ಮುಗೀತು. ಮತ್ತು ಅವತ್ತಿಂದ ಏನಕ್ಕೆ ಟಾಮ್ ಟಾಮ್ ಮಾಡ್ಕೊಂಬಂದು ಮಾಡೋಣ ಅಂತಿದ್ದೀನಿ ಮಾಡೋಣ ಅಂತಿದ್ದೀನಿ, ಹಾಗೆ ಹಾಗೆ ಪೋಸ್ಟ್ಪೋನ್ ಮಾಡಿಕೊಂಡು ಒಟ್ಟಿನಲ್ಲಿ ಇನ್ನೂ ಅವನು ಎಂಟ್ರೇ ಆಗಿಲ್ಲ ಫೀಲ್ಡ್ಗೆ. ಮಾಡೋಣ ಅಂತಿದ್ದೀನಿ ಮಾಡೋಣ ಅಂತಿದ್ದೀನಿ ಮಾಡೋಣ ಅಂತಿದ್ದೀನಿ. ಭಗವಂತನ ಮಾತ್ರ ಅದು ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಅಂತ ಕೇಳಿಬಿಡ್ತೀವಿ. ನಾವು ಮಾತ್ರ ಮಾಡೋಣ ಅಂದ್ಕೊಂಡಿದ್ದೀವಿ ಮಾಡೋಣ ಅಂತ. ಭಗವಂತನೂ ಹೇಳ್ತಾನೆ, ನಿಂಗೆ ಅನುಗ್ರಹ ಮಾಡೋಣ ಅಂತಿದ್ದೀನಿ ಮಾಡೋಣ ಅಂತಿದ್ದೀನಿ. ಅವನು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾನೆ, ಮಾಡೋಣ ಅಂತಿದ್ದೀನಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವನು ಕಡೆಗೂ ಹಾಗೆ ಅವನು ನಮಗೆ ಟಿಟ್ ಫಾರ್ ಟ್ಯಾಟ್ ಅಂತ, ಯದ್ಭಾವಂ ತದ್ಭವತಿ, ಹಂಗೆ ಮಾಡಬೇಡಿ ಅಂತ ಪ್ರಹ್ಲಾದರಾಜರ ಒಂದು ಹಿತೋಪದೇಶ. ಅಂದರೆ ಏನರ್ಥ? ಅದನ್ನೇ ಪ್ರಹ್ಲಾದರಾಜರು ಹೇಳೋದು ಇಲ್ಲೇನು ಹೇಳಿದೆ. ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು. ಹೇತು ಅಂದರೆ ಸಂಸ್ಕೃತದಲ್ಲಿ ರೀಸನ್ ಅಂತ, ಹೇತು ಶಬ್ದಕ್ಕೆ ಕಾರಣ ಅಂತ ಅರ್ಥ. ಅಂದರೆ ಒಬ್ಬ ಮನುಷ್ಯನಿಗೆ ಮೋಕ್ಷ ಆಗಬೇಕಾದರೆ ಏನು ಮಾಡಬೇಕು ಅನ್ನೋ ಆ ರೀಸನ್ನನ್ನು, ಆ ಕಾರಣವನ್ನು ಚೆನ್ನಾಗಿ ಶಾಸ್ತ್ರ ಹುಡುಕಿ 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 ನಿಶ್ಚಯ ಮಾಡಿ ಇದೇ ಮೋಕ್ಷಕ್ಕೆ ಕಾರಣ ಅಂತ ಡೆಫಿನೆಟ್ ಮಾಡಿ ಇಟ್ಟುಬಿಟ್ಟಿದ್ದೀವಿ ಜ್ಞಾನಿಗಳು ಮಾಡಿ ಇಟ್ಬಿಟ್ಟಿದ್ದಾರೆ. ಏನದು? ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ. ಇಷ್ಟೇ ನೋಡ್ರಿ, ಸಿಂಪಲ್ ಅದು. ಭಗವಂತನನ್ನು ಮರೆಸುವ ಪದಾರ್ಥದ ಸಹವಾಸ ಮಾಡಬೇಡ್ರಿ, ಭಗವಂತನನ್ನು ತಿಳಿಸುವ ಪದಾರ್ಥದ ಸಹವಾಸ ಬಿಡಬೇಡ್ರಿ. ನೋಡಿ ಇಷ್ಟೇ, ಭಗವಂತನನ್ನು ಮರೆಸುವ ಅಂದರೆ ಯಾರ ಹತ್ರ ಹೋಗ್ತೀವೋ ಅವರು ನಮಗೆ ಭಗವಂತನನ್ನು ಮರೆಸಿಬಿಡ್ತಾರೆ, ಭಗವಂತನಿಂದ ನಮ್ಮನ್ನು ದೂರ ಕರ್ಕೊಂಡು ಹೊರಟೋಗ್ತಾರೆ ಅಂತ ನಿಮಗೇನಾದರೂ ಡೆಫಿನೆಟ್ ಆದರೆ ಅವ್ರ ಹತ್ರ ಹೋಗಬೇಡ್ರಿ, ಅವರ ಸಹವಾಸ ಮಾಡಬೇಡ್ರಿ. ಅದು ವ್ಯಕ್ತಿ ಆಗಿರ್ಬೋದು, ಅಥವಾ ಒಂದು ದೃಶ್ಯ ಆಗಿರ್ಬೋದು, ಅಥವಾ ಒಂದು ಪದಾರ್ಥ ಆಗಿರ್ಬೋದು, ಮನುಷ್ಯನೇ ಆಗಿರಬೇಕು ಅಂತೇನಿಲ್ಲ. ಯಾವ ವಸ್ತು ನಮ್ಮನ್ನು ಭಗವಂತನಿಂದ ದೂರ ಕರ್ಕೊಂಡು ಹೋಗುತ್ತೋ, ಭಗವಂತನನ್ನು ಮರೆಸತ್ತೋ, ಆ ವಸ್ತುವನ್ನು ನಾವು ದೂರ ತಳ್ಳಿಬಿಡಬೇಕು. ನಮಗೆ ಭಗವಂತನ ನೆನಪು ಸದಾ ಇರಬೇಕು. ಅದಕ್ಕೇನಾದರೂ ಅಡ್ಡಿ ಮಾಡುತ್ತೆ ಈ ಪದಾರ್ಥ ಅಂದರೆ ದೂರದಿಂದಲೇ ಅದಕ್ಕೆ ಟಾಟಾ ಹೇಳಿ ಕಳಿಸ್ಬಿಡ್ಬೇಕು, ಬೇಡ ನಮ್ಗೆ ಬೇಡ. ಅದು ವ್ಯಕ್ತಿ ಆಗಿರ್ಬೋದು. ಇದೆಲ್ಲ ಜೀವನದಲ್ಲಿ ತೊಗೊಂಬರ್ಬೇಕಾದ್ರೆ ಭಾಳ ಧೈರ್ಯ ಇರಬೇಕು, ಭಾಳ ದಾಷ್ಟಿಕ ಇರಬೇಕು. ಈಗ ಸುತ್ತಮುತ್ತಲ ಬಂಧುಗಳೇ ಇಂಥ ಕೆಲಸ ಮಾಡಿದ್ರು ಅಂದರೆ ನೀವು ಅದನ್ನು ಬಿಡಕ್ಕೆ ತಯಾರಿರಬೇಕು. ಭಾಳ ಕಷ್ಟ ಜೀವನದಲ್ಲಿ ಇದನ್ನೆಲ್ಲ ಅಡಾಪ್ಟ್ ಮಾಡ್ಕೊಬೋದು. ಏನೋ ಒಂದು ಪದಾರ್ಥ, ನಾಳೆಯಿಂದ ಆ ಪದಾರ್ಥ ತಿನ್ನಬೇಡ್ರಿ, ಅದು ಭಗವಂತನನ್ನು ಮೆರೆಸತ್ತೆ ಅಂದರೆ ಬೇಡ ತರಬೇಡ ಅಂತ ಬಿಟ್ಬಿಡ್ಬೋದು. ನಮ್ಮಲ್ಲಿ ನಿಷಿದ್ಧ ಪದಾರ್ಥಗಳು ಅಂತ ಕೆಲವು ಪದಾರ್ಥಗಳನ್ನು ನಿಷಿದ್ಧ ಮಾಡಿರೋದು ಇದೇ ಕಾರಣದಿಂದ. ಎಲ್ಲ ಪದಾರ್ಥನೂ ಭಗವಂತನೇ ಸೃಷ್ಟಿ ಮಾಡಿರೋದು, ನೀವು ಯಾಕೆ ಒಂದನ್ನು ತೊಗೊಂಡು ಒಂದನ್ನು ಬೇಡ ಅಂತೀರಾ? ಸುವರ್ಣಗಡ್ಡೆನೂ ಭಗವಂತ ಸೃಷ್ಟಿ ಮಾಡಿರೋದು, ಆಲೂಗಡ್ಡೆನೂ ಭಗವಂತ ಸೃಷ್ಟಿ ಮಾಡಿರೋದು. ನೀವು ಅದು ತಿನ್ನು ಅಂತೀರಾ, ಇದು ತಿನ್ನಬಾರ್ದು ಅಂತೀರಾ?
ಇನ್ನೊಂದು ಪದಾರ್ಥ ಎಷ್ಟು ಚೆನ್ನಾಗಿರುತ್ತೆ, ಕೆಂಪಿಗೆ ಗುಂಡು ಗುಂಡಿಗೆ ಅದು ತಿಂದರೆ ಶಕ್ತಿ ಬರುತ್ತೆ, ಅದು ಭಗವಂತನೇ ಸೃಷ್ಟಿ ಮಾಡಿರೋದು, ಅದನ್ನು ಯಾಕೆ ಬೇಡ ಅಂತೀರಾ? ಎಲ್ಲ ಭಗವಂತನೇ ಸೃಷ್ಟಿ ಮಾಡಿರೋದು, ನೀನು ಸೃಷ್ಟಿ ಮಾಡ್ತೀಯ, ಯಾರಿಗೂ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಆದರೆ ಭಗವಂತನೇ ಹೇಳಿದಾನಲ್ಲ, ಯಾವುದನ್ನು ತಿಂದರೆ ನನ್ನ ಮರಸತ್ತೆ, ಯಾವುದನ್ನು ತಿಂದರೆ ನನ್ನ ಜ್ಞಾಪಿಸತ್ತೆ. ನಿಮಗೆ ನನ್ನ ಜ್ಞಾಪಕ ಬೇಕಲ್ವಾ? ಜ್ಞಾಪಿಸೋ ಪದಾರ್ಥ ತಿನ್ನ್ರಿ, ಮರಸೋ ಪದಾರ್ಥ ಬಿಟ್ಟುಬಿಡ್ರಿ, ಎಲ್ಲ ನಾನೇ ಸೃಷ್ಟಿ ಮಾಡಿರೋದು. ನಮ್ಮ ಮನೆಯಲ್ಲಿ ಮನೆ ಕಟ್ಟೋವಾಗ ಎಲ್ಲ ಮನೆಯೂ ನಾವೇ ಕಟ್ಕೊಂಡಿರೋದು. ಆದರೆ ಎಲ್ಲ ಮನೆಯಲ್ಲಿ ಎಲ್ಲ ಮಾಡ್ತೀವ ನಾವು? ನಿಮ್ಮದೇ ಅಲ್ವೇನ್ರಿ ಮನೆ? ಅಲ್ಲೋಗಿ ಮಲ್ಕೊಳ್ರಿ ಅಂದರೆ ಮಲ್ಕೋತಾನೆ, ಬಚ್ಚನ ಮನೇಲಿ ಮಲ್ಕೋತಾನೆ ಹೋಗಿ? ಅಲ್ಲರಿ ನಿಮ್ಮದೇ ಅಲ್ವಾ ಮನೆ? ಹೌದ್ರಿ, ನಮ್ಮದೇ, ನಾವೇ ದುಡ್ಡು ಕೊಟ್ಟು ಕಟ್ಸಿರೋದು, ಟೈಲ್ಸ್ ಎಲ್ಲ ನಾವೇ ಹಾಕಿರೋದು, ಅಲ್ಲಿ ಮಲ್ಕೋತೀಯ ಹೋಗಿ? ಮಲ್ಕೊಮೋ ಮನೇಲೇ ಯಾಕೆ ಮಲ್ಕೋತೀಯ? ಅದು ಮಲ್ಕೊಮಕ್ಕೆ ಕಟ್ಸಿರೋದು, ಅಲ್ಲೋಗಿ ಮಲ್ಕೋ ಆಗರೆ ಅದು ನಮ್ದಲ್ವಾ? ಅದು ನಮ್ಮದೇ. ಎಲ್ಲ ನೀನೇ ಕಟ್ಸಿದ್ರೂ ಕೂಡ ಅದನ್ನು ಯಾಕೆ ತ್ಯಾಜ್ಯ ಮಾಡಿದೆ? ಇಲ್ಲಿ ಮಲ್ಕೊಮಲ್ಲ ಅಂತ ನೀನೇ ಮಾಡಿದ್ಯಲ್ಲಪ್ಪ. ನಮ್ಮದೂ ಒಂದು ದಾಕ್ಷಿಣ್ಯ ಎಲ್ಲ ತೊಗೊಂಡ್ಬಿಡ್ಬೇಕು ಅಂತ ಯಾರು ಹೇಳಿದ್ದು ನಿನಗೆ? ಅದಕ್ಕೆ ಸ್ವಾಮಿ ಹೇಳ್ತಾನೆ, ವೇದವ್ಯಾಸದೇವರ ವಾಣಿ ಇದು, ಭಗವಂತ ಮಾತಾಡಿದ್ದಾನೆ, ಅವನೇ ತಾನೇ ಸೃಷ್ಟಿ ಮಾಡಿದನು, ಅವನೇ ಹೇಳಿದ್ದಾನೆ. ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ, ಪದಾರ್ಥ ಏನೋ ಬಿಟ್ಟು ಬಿಡ್ಬೋದು, ತುಂಬ ಹತ್ತಿರ ಬಂಧು ವರ್ಗದವ್ರನ್ನ ಬಿಡಬೇಕಾದ್ರೆ ಬಹಳ ಶ್ರಮ ಇರಬೇಕು, ಸಾಧನೆ ಇರಬೇಕು. ಅದನ್ನೇ ಭಗವಂತ ಈ ಅಂಬರೀಷ ಉಪಾಖ್ಯಾನದಲ್ಲಿ ಹೇಳ್ತಾನೆ ಭಗವಂತ. ಇದು ಸ್ವಾಮಿನೇ ಹೇಳ್ತಾನೆ ರೀ, ನೇರ ಭಗವಂತ ಹೇಳ್ತಾನೆ, ಏನು ಬೇರೆಯವ್ರನ್ನೇನು ಮೀಡಿಯೇಟ್ರ್ ಗಿಡಿಯೇಟ್ರ್ ಏನಿಲ್ಲ, ಸ್ವಾಮಿನೇ ಮಾತಾಡ್ತಾನೆ. ದೂರ್ವಾಸರನ್ನು ಅಟ್ಟಿಸ್ಕೊಂಬಂದ್ಬಿಡ್ತು ಚಕ್ರ. ಅಂಬರೀಷ ಏಕಾದಶಿ, ಇನ್ನೇ ನಾಳೆನೇ ಏಕಾದಶಿ, ಏಕಾದಶಿ ವ್ರತ ಮಾಡ್ತಾ ಇದ್ದ ಅಂಬರೀಷ. ಇವರು ಏಕಾದಶಿಯ ಮಹಿಮೆಯನ್ನು ಜಗತ್ತಿಗೆ ತಿಳಿಸೋಕ್ಕೆ ದೂರ್ವಾಸರು ಹೋಗಿದ್ದು. ಅವರು ಇವನಿಗಿಂತ ಚೆನ್ನಾಗಿ ಏಕಾದಶಿಯಾದಿ ವ್ರತಗಳೆಲ್ಲ ಮಾಡ್ತಾರೆ, ತುಂಬ ದೊಡ್ಡ ಭಕ್ತರು ದುರ್ವಾಸರು. ಭಗವಂತ ಚಕ್ರ ಬಿಟ್ಟುಬಿಟ್ಟ, ನಿಮ್ಗೆ ಆ ಕಥೆಯೆಲ್ಲ ಗೊತ್ತಿದೆ, ಆ ಕಥೆಯೆಲ್ಲ ಹೇಳಲ್ಲ ನಾನು, ನಮಗೆ ಬೇಕಾಗಿರೋ ಪಾಯಿಂಟ್ ಮಾತ್ರ ತಗೊಂಬೋಣ ಅದರಲ್ಲಿ. ಆ ಚಕ್ರ ಈ ದುರ್ವಾಸರುಗಳು, ದುರ್ವಾಸ ಋಷಿಗಳು ಸೃಷ್ಟಿ ಮಾಡಿರೋ ಪಿಶಾಚಿಯನ್ನು ಭಸ್ಮ ಮಾಡಿತು. ಅಷ್ಟು ಸಾಲದು ಅಂತ ಈ ದುರ್ವಾಸರನ್ನು ಅಟ್ಟಿಸ್ಕೊಂಡು ಹೋಯಿತು ಈ ಸುದರ್ಶನ ಚಕ್ರ ಭಗವಂತನದು. ಎಲ್ಲ ಕಡೆ ಹೋದರು ಇವರು, ಯಥೋ ಯಥೋ ಧಾವತಿ ತತ್ರ ತತ್ರ ಅನುಗಚ್ಚತಿ, ಎಲ್ಲೆಲ್ಲಿ ಹೋದರೂ ಅಟ್ಟಿಸ್ಕೊಂಬರ್ತಾ ಇದೆ ಇದು, ಯಾವುದೋ ಈ ಹರಿಯ ಚಕ್ರ. ಕಡೆಗೆ ಎಲ್ಲ ಕಡೆ ಹೋಗಿ ಎಲ್ಲೂ ಆಶ್ರಯ ಸಿಗದೇನೆ ವೈಕುಂಠಕ್ಕೆ ಹೋದರು ಅವರು, ವಿಷ್ಣು ಹತ್ರನೇ ಹೋದರು, ನಮಸ್ಕಾರ ಮಾಡಿದರು. ಏನಪ್ಪ ಅಂದ ಭಗವಂತ, ಸ್ವಾಮಿ ನಿಂದೇ ಚಕ್ರ ಅಟ್ಟಿಸ್ಕೊಂಬರ್ತಾ ಇರೋದು, ನಿಂದೇ ಅದು, ನೀನೇ ಓನರು ಆ ಚಕ್ರಕ್ಕೆ, ಅದನ್ನು ಸ್ವಲ್ಪ ಶಾಂತ ಮಾಡ್ತೀಯ, ಅದನ್ನ ನಾನು ಅಟ್ಟಿಸ್ಕೊಂಬರದೇ ಇರೋ ಹಂಗೆ ಮಾಡ್ತೀಯ ಅಂತ ಕೇಳಿದ್ರು. ಆಗಲ್ಲ ಅಂದ್ಬಿಟ್ಟ ಭಗವಂತ, ಆಗಲ್ಲ ನಿಂದೇ ಅಲ್ವಾ ಚಕ್ರ, ನಂದೇ ಆಗಿರ್ಬೋದು, ನಾನು ಆಗಲ್ಲ ಅಂದ. ನೋಡ್ರಿ, ನಾವು ಸ್ವಾಮಿಯ ಆರಾಧನೆಯನ್ನು ಭಗವಂತನ ಪೂಜೆಯನ್ನು ನಿಷ್ಠೆಯಿಂದ ಮಾಡಿದ್ರೆ ಭಗವಂತ ಎಷ್ಟು ಅನುಗ್ರಹ ಮಾಡ್ತಾನೆ ಅನ್ನೋದು ಭಾಗವತದ ಈ ಕಥೆಯಿಂದ ಗೊತ್ತಾಗುತ್ತೆ. ಏಕಾದಶಿಯ ಮಹಿಮೆಯನ್ನು ನಿರೂಪಣೆ ಮಾಡುವ ಆ ಅಂಬರೀಷ ಉಪಾಖ್ಯಾನ. ನನಗಷ್ಟು ಪ್ರೀತಿ ಏಕಾದಶಿ ವ್ರತ ಮಾಡೋರ ಮೇಲೆ ಅಂತಾನೆ ಭಗವಂತ. ನೀವೇನು ಮಾಡ್ತಿರೋ ಬಿಡ್ತಿರೋ, ಬೇರೆ ವ್ರತ ಮಾಡಿದ್ರೆ ಮಾಡಿರಿ, ಬಿಟ್ಟರೆ ಬಿಡ್ರಿ, ಏಕಾದಶಿ ಕಂಪಲ್ಸರಿಯಿಂದ ಭಗವಂತ, ಅವರನ್ನೇ ನಾನು ಸ್ವೀಕಾರ ಮಾಡೋದು. ಏಕಾದಶಿ ನನ್ನ ವ್ರತ, ಅದು ಹರಿದಿನ ಅಂತಲೇ ಕರೆಯೋದು, ಅದಕ್ಕೆ ಹರಿವಾಸರ ಅಂತದಕ್ಕೆ ಕರೆಯೋದು ನಾವು ಅದನ್ನು. ನನಗೆ ಸಂಬಂಧಪಟ್ಟದ್ದು ಅದು, ಅದನ್ನು ಮಾತ್ರ ನೀವು ಖಂಡಿತ ಬಿಡಕೂಡ್ದು ಅಂತಾನೆ ಸ್ವಾಮಿ. ಅದಕ್ಕೆ ಹೇಳ್ತಾನೆ ಅವನು ಭಗವಂತ ಆ ಸಂದರ್ಭದಲ್ಲಿ ಹೇಳ್ತಾನೆ, ದುರ್ವಾಸ ಈಗ ನಾನು ಈ ಚಕ್ರವನ್ನು ತೆಕ್ಕೊಂಡ್ಬಿಟ್ರೆ ನನ್ನನ್ನೇ ನಂಬಿಕೊಂಡಿರ್ತಕ್ಕಂತಹ ಅಂಬರೀಷನಿಗೆ ನಾನು ಮೋಸ ಮಾಡ್ದಂಗೆ ಆಗತ್ತೆ, ನಾನು ರಕ್ಷಣೆ ಮಾಡ್ತೀನಿ ಅಂತ ತಾನೇ ನನ್ನ ದೀಕ್ಷ. ತೆಕ್ತ ಬಾಂಧವಾಹ ಮದರ್ತೆ ತೆಕ್ತ ಬಾಂಧವಾಹ, ನನಗೋಸ್ಕರ ಅವರು ಎಷ್ಟು ಕಷ್ಟಪಟ್ಟಿರ್ತಾರೋ, ನನ್ನ ಸೇವಾ ಅಂತ ಹೇಳಿ ಲೋಕದಲ್ಲಿ ಕಷ್ಟಪಟ್ಟು ಯಾರೂ ಸಹಾಯ ಮಾಡದೇ ಇದ್ದರೂ ಕೂಡ ದೀಕ್ಷಾವನ್ನು ಬಿಡದೇನೆ ಅವರೇ ಕಷ್ಟಪಟ್ಟು ಮಾಡಿಕೊಂಡು ನೈವೇದ್ಯ ಮಾಡಿ ಅಸ್ತೋತ್ಕ ಮಾಡಿ ಪೂಜೆ ಮಾಡಿ ಸ್ನಾನ ಮಾಡಿ ಅವರೇ ನೈವೇದ್ಯ ಮಾಡಿಕೊಂಡು ಅವರೇ ಅಡುಗೆ ಮಾಡಿಕೊಂಡು ಅವರೇ ಪೂಜೆ ಮಾಡಿಕೊಂಡು ಯಾರ ಸಹಾಯ ಇಲ್ಲದೇ ಇದ್ದರೂ ಕೂಡ ಎಲ್ಲ ಬಂಧುಗಳು ದೂರ ಇಟ್ಟಿದ್ದರೂ ಕೂಡ ಅವರೊಬ್ಬರೇ ಇದ್ದರೂ ಕೂಡ
ಯಾರನ್ನೂ ಕೇರ್ ಮಾಡಿದೆನೆ, ನಾನಿರೋದೇ ಹೀಗೆ, ನಿಮಗೆ ಇಷ್ಟ ಇದ್ದರೆ ಬನ್ನಿರಿ, ಇಲ್ಲದೇ ಇದ್ದರೆ ಇಲ್ಲ ಅಂತ ಹೇಳಿ ನನ್ನಲ್ಲಿ ಇಷ್ಟು ವಿಶ್ವಾಸ ಇಟ್ಟು ನನ್ನ ದೀಕ್ಷಾವನ್ನು ಹೊಂದಿರತಕ್ಕಂಥವರನ್ನು ನಾನು ಹೆಂಗೆ ಕೈ ಬಿಡಲಿ ಅಂತಾನೆ ಭಗವಂತ. ನಾ ಬಿಡೋದಿಲ್ಲ ಅಂತಾನೆ ಅವನು. ನಮೇ ಭಕ್ತ ಪ್ರಣಶ್ಯತಿ, ನಾನು ನಿನ್ನೆ ಹೇಳಿದ್ದೆ, ನಾನು ನನ್ನ ಭಕ್ತ ಹಾಳಾಗೋಕ್ಕೆ ಬಿಡೋದಿಲ್ಲ, ಇದು ಭಗವಂತನ ದೃಢ ಸಂಕಲ್ಪ. ಆದರೆ ಆ ದೃಢ ಸಂಕಲ್ಪದ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಭಗವಂತ ನಮ್ಮನ್ನು ಕೈ ಹಿಡಿತಾನೋ ಇಲ್ವೋ, ಕಡೆಗೆ ಜನನಾದ ಇರಲಿ, ಇವ್ರನ್ನ ಇಟ್ಕೊಂಬೋಣ ಅಂತೇಳಿ ಆಯಿತು, ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀವಿ ಅಂತ ಇವ್ರು ಹೆಂಗೆ ಮಾಡಾಕ್ರೆ ಹಂಗೆ ತಿಂದಾಕ್ಬಿಡ್ತೀವಿ ನಾವು. ಇವತ್ತು ಏನು ಮಾಡಿದ್ರೆ, ಯಾರೂ ಇಲ್ಲ ಅಂದರೆ ಕಡೆಗೆ ಅವರೇ ಆಗಬೇಕಲ್ಲ, ನಮಗೆ ಇವರಾಗೋದು ಅಂತ ತಿಳ್ಕೊಂಡಿದ್ದೀವಿ ನಾವು. ನಿಜವಾಗಲೂ ಗತಿ ಯಾರು? ಸಾಕಷ್ಟಾ ಸಾಪರಾಗತಿ, ಸ್ವಾಮಿ ನಮ್ಮನ್ನು ಕಾಪಾಡೋದು. ಇವ್ರು ಯಾರೂ ಅಲ್ಲ, ನಮ್ಮ ಮಾರ್ಗ ನಮಗೆ, ನಮ್ಮ ಧ್ಯೇಯ ನಮಗೆ, ನಮ್ಮ ದೀಕ್ಷಾ ನಮಗೆ. ಅನುಕೂಲ ಆಗಿದ್ದರೆ ಸೇರಿಸ್ಕೊಳ್ರಿ ಅವ್ರನ್ನ, ಪ್ರತಿಕೂಲ ಆಗಿದ್ದರೆ ಬಿಟ್ಟುಬಿಡ್ರಿ, ಉದಾಸೀನ ಮಾಡಿಬಿಡ್ರಿ, ದ್ವೇಷ ಮಾಡ್ಕೋಬೇಡ್ರಿ, ಉದಾಸೀನ ಮಾಡಿಬಿಡ್ರಿ, ಬೇಡ ಇರಲಿ ಬಿಡ್ರಿ, ಪರವಾಗಿಲ್ಲ ಅಂತ ಇದನ್ನು ಇದು ಹೇಳುತ್ತೆ. ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಂ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷು ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ. ಈ ರಾಯರ ಮಠಕ್ಕೆ ಬಂದಿದ್ದೀವಿ ಇವತ್ತು ನಾವು, ವ್ಯಾಸರಾಜ ಮಠಕ್ಕೆ ಬಂದಿದ್ದೀವಿ. ಯಾಕೆ ಬಂದ್ವಿ? ವ್ಯಾಸರಾಜರಿಗೆ ಯಾಕೆ ನಮಸ್ಕಾರ ಹಾಕಿದ್ವಿ? ರಾಯರಿಗೆ ಯಾಕೆ ನಮಸ್ಕಾರ ಹಾಕಿದ್ವಿ? ರುದ್ರದೇವರಿಗೆ ಯಾಕೆ ನಮಸ್ಕಾರ ಹಾಕಿದ್ವಿ? ಮಹಾಲಕ್ಷ್ಮಿಗೆ ಯಾಕೆ ನಮಸ್ಕಾರ ಹಾಕಿದ್ವಿ? ಇವರೆಲ್ಲ ಭಗವಂತನನ್ನು ಜ್ಞಾಪಿಸೋರು ಇವರು, ಅದಕ್ಕೆ ಇಲ್ಲಿ ಬಂದಿರೋದು ನಾವು. ಬೇರೆ ಕಡೆ ಎಲ್ಲ ಯಾಕೆ ಹೋಗಲಿಲ್ಲ? ಅವರೆಲ್ಲ ಭಗವಂತನನ್ನು ಮರೆಸೋರು ಅವರು, ಅದಕ್ಕೆ ಹೋಗಲಿಲ್ಲ. ನೋಡಿ ಇಷ್ಟೇ ವ್ಯತ್ಯಾಸ. ಇವತ್ತೆಲ್ಲ ನಾವು ಇಲ್ಲಿ ಬಂದಿರೋದು ಯಾಕೆ? ಇವರೆಲ್ಲ ನಮಗೆ ಭಗವಂತನ ಜ್ಞಾನ ಉಳಿಸ್ತಾರೆ, ಬೆಳೆಸ್ತಾರೆ, ಇವರೆಲ್ಲ ಅನುಗ್ರಹ ಮಾಡ್ತಾರೆ. ಈ ಫೀಲ್ಡಲ್ಲಿ ನೀನು ಹೋಗ್ತಾಯ್ಯಾ, ನಿನಗಿನ್ನೂ ನಾನು ಅನುಗ್ರಹ ಮಾಡ್ತೀನಿ, ಬೇಗ ಹೋಗು, ಹೆಚ್ಚು ನಿನಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಆಶೀರ್ವಾದ ಮಾಡಿಕೊಟ್ಟು ಕಳಿಸ್ತಾರೆ ಅಂತಲೇ ಇವತ್ತು ಬಂದಿರೋದು ನಾವೆಲ್ಲ. ಅವರೆಲ್ಲ ಭಗವಂತನ ಅನುಗ್ರಹಕ್ಕೆ ಈಗಾಗಲೇ ಪಾತ್ರರಾಗಿರೋರು, ಅಕ್ಸೆಪ್ಟೆಡ್ ಬೈ ಭಗವಂತ ಅವರೆಲ್ಲ ಭಕ್ತರು ಅಂತ. ಅಂಥವ್ರ ಹತ್ರ ಹೋದಾಗ ಆಥರೈಸ್ಡ್ ಡೀಲರ್ಸ್ ಅಂತ ಇರ್ತಾರೆ ನೋಡ್ರಿ. ಎಲ್ಲಿ ಸರ್ವಿಸ್ ಮಾಡಿಸ್ಬೇಕು ನಿಮ್ಮ ಗಾಡಿನ ಅಂತ ವಿಚಾರ ಮಾಡುವಾಗ ಯಾವುದೋ ಒಂದು ಕಲಾಸ್ಪಾಳದಲ್ಲಿ ಫುಟ್ಪಾತ್ ಮೇಲೆ ಸುತ್ತಿಗೆ ಹಿಡ್ಕೊಂಡು ನಿಂತಿರ್ತಾನೆ, ಬನ್ನಿರಿ ನಿಮ್ಮ ಕಾರ್ ಕೊಡ್ರಿ ರಿಪೇರಿ ಮಾಡಿಕೊಡ್ತೀನಿ ಅಂತಾನೆ. ಅಲ್ಲಿ ಹೋಗಿಬಿಡ್ತೀರಾ? 10 ಲಕ್ಷನೋ 12 ಲಕ್ಷನೋ ಕಾರು ರಿಪೇರಿ ಮಾಡಬೇಕಾದ್ರೆ ಅವನು ಯಾವನೋ ಸುತ್ತಿಗೆ ಇಟ್ಕೊಂಡು ಕಲಾಸ್ಪಾಳದಲ್ಲಿ ಬನ್ನಿರಿ ನಿಮ್ಮ ಕಾರ್ ರಿಪೇರಿ ಮಾಡಿಕೊಡ್ತೀನಿ ಅಂತಾನೆ, ಹೋಗಿ ಬಿಟ್ಬರ್ತೀರಾ? ನೀವು ಹೋಗೋ ಅಷ್ಟೊತ್ತಿಗೆ ಚೆನ್ನಾಗಿ ರಿಪೇರಿ ಮಾಡಿರ್ತಾನೆ ಅದನ್ನು. ಇದು ಆಥರೈಸ್ಡ್ ಸರ್ವಿಸ್ ಸ್ಟೇಷನ್ ಎಲ್ಲಿದೆ ಅಂತ ಹುಡುಕ್ತೀರಾ. ಆಥರೈಸ್ಡ್ ಸರ್ವಿಸ್ ಸ್ಟೇಷನ್ನಲ್ಲಿ ಜಿನೈನ್ ಪಾರ್ಟ್ಸ್ ಹಾಕ್ತಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಇರೋ ಪಾರ್ಟ್ಸು ಕಿತ್ಕೊಂಬಲ್ಲ, ನಿಮ್ಗೆ ಒಳಗಡೆ ಇರೋದೆಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿರ್ತಾನೆ ಎಲ್ಲೆಲ್ಲೋ ಹೋದರೆ. ಆಮೇಲೆ ಒಳ್ಳೆ ಪಾರ್ಟ್ ಹಾಕಿ ನೋಡಿ ಲಕಲಕ ಅಂತ ಹೊಳೆಯೋಂಗೆ ಮಾಡಿಬಿಟ್ಟಿರ್ತಾನೆ. ಈಚೆ ಕಡೆ ಒಳಗಡೆಯಿಂದ ಯಾವುದೋ ಇಂಪಾರ್ಟೆಂಟ್ ಎಲ್ಲ ತೆಕ್ಕೊಂಬಿಟ್ಟಿರ್ತಾನೆ, ಅಲ್ಲೆಲ್ಲೋ ಮಧ್ಯದಾರಿಲಿ ನಿಂತೋಗ್ಬಿಡುತ್ತದು. ಹೀಗೆಲ್ಲ ಮಾಡಲ್ಲ ಅಂತಲೇ ಆಥರೈಸ್ಡ್ ಡೀಲರ್ ಹತ್ರ ಹೋಗೋದು, ಅದು ಕಂಪ್ನಿಯಿಂದ ಅಪ್ರೂವ್ಡ್ ಆಗಿರೋ ಆಥರೈಸ್ಡ್ ಡೀಲರ್ ಅಂತ. ಹಾಗೆಯೇ ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ಅವರ ಗೌತಮ ಸ್ವಾಮಿಗಳು ಎಲ್ಲ ಆಥರೈಸ್ಡ್ ಸರ್ವಿಸ್ ಸ್ಟೇಷನ್ನು. ಇವತ್ತು ಡ್ಯಾಮೇಜ್ ಆಗಿರೋ ಗಾಡಿ ನಾವೆಲ್ಲ ಎಲ್ಲಿ ಹೋಗಬೇಕು? ನಾವು ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದೇನೋ ಕೊನೆಗೆ, ಕಂಡಾವರನು ದಿನ ಕೊಂಡಾಡುತ್ತಾ ನಿಮ್ಮ ಕಂಡೆ ಕಟ್ಟ ಕಡೆಗೆ, ಭೋಯತಿ ವರದೇಂದ್ರ ಕರುಣಿಸಿ ಕಾಯೋ ರಾಘವೇಂದ್ರ, ರಾಯ ನಿಮ್ಮ ಶುಭ ಕಾಯ ನಂಬಿದೆನು ಕಾಯೋ ರಾಘವೇಂದ್ರ ಅಂತಾರೆ ದಾಸರಾಯರು. ಕಂಡ ಕಂಡ ಕಡೆಗೆ ಎಲ್ಲ ಕಡೆ ರಿಪೇರಿ ಮಾಡಿಸಿದ್ದಾಯ್ತು ನಮ್ಮ ಕಾರನ್ನು, ಅದು ಬರ್ತಾ ಬರ್ತಾ ಪಾರ್ಟ್ಸ್ ಎಲ್ಲ ಕಿತ್ಕೊಂಡು ಕಳಿಸಿದ್ರು ಅವರು, ಆಮೇಲೆ ಗೊತ್ತಾಯಿತು ಅಲ್ಲೆಲ್ಲ ಹೋಗಬಾರ್ದಾಗಿತ್ತು ಅಂತ. ತಿರುಗಿ ಬೆಂಡಾದೇನೋ ಕೊನೆಗೆ, ಕಂಡಾವರನು ದಿನ ಕೊಂಡಾಡುತ್ತಾ ನಿಮ್ಮ ಕಂಡೆ ಕಟ್ಟ ಕಡೆಗೆ ಇಲ್ಲಿ ಬಂದಿದ್ದೀನಿ ಅಂತಾರು. ಇಲ್ಲಿ ಬಂದಿರೋದೆಲ್ಲಿ? ಓ ಕರೆಕ್ಟಾಗಿ ಆಥರೈಸ್ ಸರ್ವಿಸ್ ಸ್ಟೇಷನ್ಗೆ ಬರೋಣಪ್ಪ ಅಂತ ಹೇಳಿ ಈಗ ನಿನ್ನ ಹತ್ರ ಬಂದಿದ್ದೀನಿ, ಕಾಯೋ ರಾಘವೇಂದ್ರ ಅಂತಾರೆ ಅವರು. ನೋಡಿ ಇದನ್ನು ಭಾಗವತ ಹೇಳ್ತಾ ಇದೆ. ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ.
ಅದಕ್ಕಿಂತ ದೊಡ್ಡ ಆಥರೈಸ್ಡ್ ಸರ್ವಿಸ್ ಸ್ಟೇಷನ್ ಯಾವುದು ಗೊತ್ತೇನ್ರಿ? ನಿಜವಾಗಲೂ ಈ ಸಣ್ಣ ಪುಟ್ಟ ಸರ್ವಿಸ್ ಆಥರೈಸ್ ಸರ್ವಿಸ್ ಸ್ಟೇಷನ್ ಇದೆಯಲ್ಲ, ಇವರೆಲ್ಲ ಸಬ್ ಡೀಲರ್ಸು, ಇವರೆಲ್ಲ ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರು ಎಲ್ಲ. ದೊಡ್ಡ ಆಥರೈಸ್ಡ್ ಸರ್ವಿಸ್ ಸ್ಟೇಷನ್ ಯಾರು ಅಂತ ಹೇಳಿದ್ರೆ ಶ್ರೀಮದ್ ಆಚಾರ್ಯರು. ಅಲ್ಲಿರ್ಬೇಕು ನಾವು. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಮಹಾನಂದ ತೀರ್ಥಸ್ಯ ಏವಶ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ದೊಡ್ಡ ಆಥರೈಸ್ ಸರ್ವಿಸ್ ಸ್ಟೇಷನ್ ಅಂದರೆ ಭಗವಂತ ಓಪನ್ ಮಾಡಿಬಿಟ್ಟ, ನಿಮ್ಮ ಏರಿಯಾದಲ್ಲೇ ಒಂದು ಆಥರೈಸ್ ಸ್ಟೇಷನ್ ಸರ್ವಿಸ್ ಸ್ಟೇಷನ್ ಮಾಡಿಕೊಟ್ಟಿದ್ದೀವಿ, ನನ್ನ ತನಕ ಬರಲೇಬೇಡಿ ಅಂತ ಅವನು ಕಂಪ್ನಿಯವನು ಹೆಂಗೆ ಹೇಳ್ತಾನೋ ಹಾಗೆ ಭಗವಂತ ಇವತ್ತು ಆಚಾರ್ಯರನ್ನು ಮಧ್ವರಾಯರನ್ನು ನಮಗೆ ಭೂಲೋಕಕ್ಕೆ ಕಳಿಸ್ಕೊಟ್ಟಿರೋದು. ಸತ್ಯಲೋಕದಲ್ಲಿರ್ತಕ್ಕಂಥ ಆಚಾರ್ಯರನ್ನು ಬ್ರಾಂಚ್ ಓಪನ್ ಮಾಡಿಸಿ ನೀನು ಭೂಲೋಕಕ್ಕೆ ಹೋಗುವಂತ ಇಲ್ಲಿ ಕಳಿಸಿದ್ದಾನೆ, ನೀವೆಲ್ಲ ಅಲ್ಲಿ ಬರೋಕ್ಕಾಗಲ್ಲ ಅವನ್ನೇ ಕಳಿಸಿಬಿಡ್ತೀವಿ ಅಂತ ಹೇಳಿ ಇವತ್ತು ಆಚಾರ್ಯರನ್ನು ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣೋ ಯತ್ರಾವಾತರದುತ್ಸುಕ. ವಾದರಾಜರು ಹೇಳ್ತಾರೆ ಸತ್ಯಲೋಕದಿಂದ ಬಂದಿದ್ದಾರೆ ರೀ ಅವರು ಭೂಲೋಕಕ್ಕೆ. ನೋಡ್ರಿ ಅದು ಸೇಫೆಸ್ಟು ಆಥರೈಸ್ಡ್ ಪಾಯಿಂಟ್. ಅದು ನಿಮ್ಮ ಗಾಡಿಯ ಒಂದು ಚೂರು ತೊಂದರೆ ಇಲ್ಲದೆ ಇರೋಂಗೆ ನಿಮ್ಮನ್ನು ರಿಪೇರಿ ಮಾಡಿಬಿಡ್ತಾರೆ. ಇವತ್ತು ಅಲ್ಲಿರಬೇಕು, ನಮ್ಮ ಡ್ಯಾಮೇಜ್ ಆಗಿರೋ ಗಾಡಿ ಎಲ್ಲಿರಬೇಕು? ಮಧ್ವರಾಯರು ಅನ್ನೋ ಸರ್ವಿಸ್ ಸ್ಟೇಷನಲ್ಲಿ ಬಿಟ್ಬಿಡ್ಬೇಕು. ಅಪ್ರೂವ್ಡ್ ಸರ್ವಿಸ್ ಸ್ಟೇಷನ್. ಇವರೆಲ್ಲ ಅಲ್ಲಿದ್ದವರೇ, ಗರಡಿಲಿರೋರೇ ಇವರೆಲ್ಲ. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಭಗವಂತನನ್ನು ಮರೆಸುವ ಪದಾರ್ಥದ ಸಹವಾಸ ಮಾಡಬೇಡ್ರಿ, ಭಗವಂತನನ್ನು ತಿಳಿಸುವ ಬೆಳೆಸುವ ಪದಾರ್ಥದ ಸಹವಾಸ ಬಿಡಬೇಡ್ರಿ. ಅದಕ್ಕೆ ರಾಯರ ಪಾದ ಬಿಡಲೇ ಕೂಡ್ದು ನಾವು, ಯಾಕೆ ಅವರು ಪರಮಾತ್ಮನನ್ನು ತಿಳಿಸೋರವರು. ಅದಕ್ಕೆ ಅಲ್ಲಿ ಭಾಳ ಖಂಡಿತ ಪಾದ ಬಿಡೋದಿಲ್ಲ, ನಾವು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿದ್ದೀವಿ. ನಾವು ನಿಮ್ಮ ಪಾದ ಬಿಡೋದಿಲ್ಲ ನಾವು, ಯಾಕೆ? ನೀವು ಭಗವಂತರನ್ನು ತಿಳಿಸ್ಕೊಡೋರು. ನೀವು ಇಡೀ ಶಾಸ್ತ್ರದಲ್ಲಿ ಏನು ಹೇಳಿದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಇಷ್ಟೇ ಎರಡೇ ಲೈನ್ ರೀ. ನೀವು ಎಷ್ಟು ಶಾಸ್ತ್ರ ವಿಮರ್ಶೆ ಮಾಡಿರಿ, ನೀವು ಯಾವುದು ರಾಮಾಯಣ ಓದ್ರಿ, ಮಹಾಭಾರತ ಓದ್ರಿ, ವೇದ ಓದ್ರಿ, ಉಪನಿಷತ್ತು ಹೇಳ್ರಿ, ಶಾಸ್ತ್ರ ಸಕಲ ಶಾಸ್ತ್ರಗಳನ್ನು ಅವಲೋಕನೆ ಮಾಡಿರಿ. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ. ಇದಿದ್ದಾಗ ನಿಮಗೆ ಶ್ರೇಯ. ನೃಣಾಂ ಕ್ಷೇಮಸ್ಯ. ಕ್ಷೇಮ ಅಂದ್ರೇನು? ಸೇಫಾಗಿರ್ಬೇಕು ನಾವು. ಸೇಫೆಸ್ಟ್ ಪ್ಲೇಸ್ ಅಂದರೆ ಮೋಕ್ಷ. ಆ ಸೇಫೆಸ್ಟ್ ಪ್ಲೇಸ್ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಇದೆರಡನ್ನು ಇಟ್ಕೊಳ್ರಿ ಅಂತ ಹೇಳಿ ಶಾಸ್ತ್ರ ನಿರ್ಣಯ ಮಾಡಿ ಹೇಳ್ತಾ ಇದೆ. ಇದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಅಷ್ಟೊಂದು ದೊಡ್ಡ ದೊಡ್ಡ ಶಾಸ್ತ್ರ ಎಲ್ಲ ಓದೋಕ್ಕಾಗಲ್ಲ ನಮ್ಮ ಕೈಲಿ. ನಾನು ನಿನ್ನೆ ಹೇಳಿದೆ ಒಂದು ದೊಡ್ಡ ಪುಸ್ತಕ ಕೊಟ್ಟುಬಿಟ್ಟು ಓದ್ತೀರಾ ಇದು ಅಂತ ಹೇಳಿದ್ರೆ ಅಯ್ಯೋ ಇಷ್ಟೊಂದು ಟೈಮ್ ನಮಗಿಲ್ಲ, ನೀವು ಓದ್ಬಿಡ್ರಿ ಅಂತ ಅವ್ರ ಕೈಲಿ ಕೊಟ್ಟುಬಿಟ್ಟು ಅದರ ಏನು ಸಾರ ಇದೆ ಅದು ಹೇಳಿಬಿಡ್ರಿ ನಮಗೆ ಸಾಕು ಅಂತ ನಾವು ಹೆಂಗೆ ಹೇಳ್ತೀವೋ. ಅಷ್ಟು ವೇದಗಳು, ಅಷ್ಟು ಉಪನಿಷತ್ತುಗಳು, ಅಷ್ಟು ಸೂತ್ರಗಳು, 18 ಪುರಾಣಗಳು, ಅದು 100,000 ಶ್ಲೋಕಾತ್ಮಕವಾಗಿರ್ತಕ್ಕಂಥ ಮಹಾಭಾರತ, 24,000 ಶ್ಲೋಕ ರಾಮಾಯಣ, ಅದೆಲ್ಲ ಲಕ್ಷಾಂತರ ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಪುರಾಣ, ಅನಂತವಾದ ವೇದಗಳು, 564 ಬ್ರಹ್ಮಸೂತ್ರ, ಅದರ ಭಾಷ್ಯ, ಅದರ ಟೀಕಾ, ಅದರ ಟಿಪ್ಪಣಿ, ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಏನು ಓದೋದಿದೆ ರೀ ನಮ್ಗೆ? ಅದನ್ನು ಲಿಸ್ಟ್ ಮಾಡೋಕ್ಕೆ ಬರೋಲ್ಲ ಏನೇನು ಓದಬೇಕು ಅಂತ. ಫಸ್ಟು ಒಂದು ಲಿಸ್ಟ್ ಮಾಡ್ಕೊ ಏನೇನು ಓದಬೇಕು ಅಂತ, ಆಮೇಲೆ ಅದು ಓದೋದು. ನಮಗೆ ಲಿಸ್ಟ್ ಮಾಡೋಕ್ಕೆ ಬಂದಿಲ್ಲ ಇನ್ನು ಎಷ್ಟು ಓದಬೇಕು ಅಂತ, ಓದೋಕ್ಕೆ ಸ್ಟಾರ್ಟೇ ಮಾಡಿಲ್ಲ. ಏನು ಓದೋದು ನೀನು? ಅದಕ್ಕೆ ಹಿಂಗೆ ಹೇಳಿಬಿಡು, ನೀವೆಲ್ಲ ಓದಿರುತ್ತೀರ ತಾನೇ. ಇದೇ ಮಾತನ್ನು ಶೌನಕಾದಿಗಳು ಸೂತಾಚಾರನ ಕೇಳಿದ್ದಾರೆ, ಎಷ್ಟಿದೆ ರೀ ಓದೋದು? ಸೂತಾಚಾರ್ಯರೇ, ನೀವು ಭಗವಂತನ ಅನುಗ್ರಹದಿಂದ ಎಲ್ಲ ತಿಳ್ಕೊಂಡಿದ್ದೀರಾ, ನಮ್ಗೆ ಹೇಳಿಬಿಡ್ರಿ ಅದನ್ನು ಸಾಕು ಅಂತ. ಶಾಸ್ತ್ರದ ಸಕಲ ಶಾಸ್ತ್ರಗಳ ಸಾರ ಭಗವಂತನ ಜ್ಞಾನ, ಅದನ್ನು ಸಂಪಾದಿಸ್ಕೊಳ್ರಿ. ಅದು ತುಂಬ ದುರ್ಲಭ, ಹಾಗೆಲ್ಲ ಬರೋದಿಲ್ಲ. ಅದು ಅವನನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂಗಾಯ್ತು. ಏನಾಶ್ರುತಂ ಶ್ರುತಂ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಅಂತ ಏನು ಉದ್ದಾಲಕರು ಹೇಳಿದ್ರು, ಸ್ವಾಮಿಯನ್ನು ತಿಳ್ಕೊಂಡ್ರೆ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಉಪನಿಷತ್ತು ಹೇಳ್ತಾ ಇದೆ. ಅಂತಹ ಭಗವಂತನ ಜ್ಞಾನ ನಿಮಗೆಲ್ಲ ಇರಲಿ ಅಂತ ಹೇಳಿ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣದಲ್ಲಿ ಒಂದೊಂದೂ ಶ್ಲೋಕ ಮುತ್ತಿನಂತೆ ಇರತಕ್ಕಂಥ ಶ್ಲೋಕ ಅದು. ಅದಕ್ಕೆ ಅದನ್ನು ಆರಿಸಿರೋದು ಅವರು ವಿಷ್ಣು ತೀರ್ಥರು. ನಾವಿದನ್ನೆಲ್ಲ ಆರಿಸ್ಕೊಂಡು ಬಾರಕ್ಕೆ ನಮ್ಗೆ ಗೊತ್ತೇ ಇಲ್ಲ, ಏನು ಆರಿಸ್ಕೋಬೇಕು ಅಂತಲೇ ಗೊತ್ತಿಲ್ಲ.
ಆರಿಸ್ಕೊಂಬಾ ಅಂದರೆ ಇವನೇನು ಆರಿಸ್ಕೊಂಬಂದಿರ್ತಾನೆ, ಏನೇನೋ ಆರಿಸ್ಕೊಂಬಂದಿರ್ತಾನೆ ಇವನು. ಅದಕ್ಕೆ ಅವರು ಆರಿಸ್ಕೊಟ್ಟು ಇದೆಲ್ಲ ತುಂಬ ಅಮೂಲ್ಯವಾದ ಶ್ಲೋಕಗಳು. ಇದನ್ನಾದರೂ ನೀವು ಕಡೇ ಪಕ್ಷ ಈ ಒಂದು 360 ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಂಡು ಪ್ರತಿದಿನ ಸ್ವಾಮಿಯ ಮುಂದೆ ಹೇಳ್ರಿ. ಅದು ಅನರ್ಘ್ಯವಾಗಿರ್ತಕ್ಕಂತಹ, ಎಲ್ಲವೂ ಅನರ್ಘ್ಯನೇ, ಅದರಲ್ಲಿ ತುಂಬ ವಿಶಿಷ್ಟವಾದ ಶ್ಲೋಕಗಳು ಅಂತ ಹೇಳಿ ಆರಿಸ್ಕೊಟ್ಟಿದ್ದಾರೆ. ಉಳಿದ ವಿಷಯಗಳನ್ನೆಲ್ಲ ನಾಳೆ ದಿವಸ ಚಿಂತನೆ ಮಾಡೋಣ. ನಿನ್ನೆ ದಿವಸ ನಾನು ಹೇಳಿದ್ದೆ ಈ ನಮ್ಮ ಪ್ರತಿಷ್ಠಾನದ್ದು, ಅದರ ಕರಪತ್ರ ತೊಗೊಂಬಂದಿದ್ದೀನಿ. ಯಾರ್ಯಾರಿಗೆ ಅದು ತಲುಪಿಲ್ಲ ಅದನ್ನು ತೊಗೊಂಡೋಗಿ ನಿಧಾನಕ್ಕೆ ಮನೆಯಲ್ಲಿ ಓದ್ಕೊಂಡು ಅದರಲ್ಲಿ ಏನಿದೆ ವಿಷಯ ಅನ್ನೋದನ್ನು ಗ್ರಹಣ ಮಾಡಿ ನಿಮಗದಕ್ಕೆ ಸಹಾಯ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಯಾವ ರೀತಿಯಲ್ಲಿ ಬೇಕಾದರೂ ಅದನ್ನು ಮಾಡ್ಬೋದು ಅಂತ ಹೇಳಿ ನಾಳೆ ಈ ವಿಷಯವನ್ನು ಮುಂದುವರೆಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.